ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಅಸ್ಥಿ ಮಜ್ಜೆ ಕಸಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಸ್ವಾತಿ ಪಿಎಂ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ವೀಕ್ಷಕರು ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಈ ಅಸ್ಥಿಮಜ್ಜೆ ಅಂತ ಹೇಳಿದ್ರೆ ನೀವು ಅಸ್ಥಿಮಜ್ಜೆ ಕಸಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಸೊ ಏನೇ ಪ್ರಶ್ನೆಗಳಿದ್ರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು ಡಾಕ್ಟರ್ ಇವತ್ತು ನಾವು ಮುಖ್ಯವಾಗಿ ಮಕ್ಕಳಲ್ಲಿ ಮಕ್ಕಳಲ್ಲಿ ಮೇನ್ ಆಗಿ ಅಸ್ಥಿಮಜ್ಜೆಯ ಕಸಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಸೊ ಅದಕ್ಕಿಂತ ಮುಂಚೆ ಈ ಅಸ್ಥಿಮಜ್ಜೆ ಅಂತ ಹೇಳಿದ್ರೆ ಏನು ಅಸ್ಥಿಮಜ್ಜೆ ಅಥವಾ ಬೋನ್ ಬೋನ್ಮಾರೋ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ರಕ್ತವನ್ನು ಉತ್ಪಾದನೆ ಮಾಡುವಂತ ಕಾರ್ಖಾನೆ ಅಂತ ನಾವು ಹೇಳ್ಬೋದು ಈ ಎಲುಬು ಮತ್ತು ಮೂಳೆಗಳ ಮಧ್ಯದ ಮೃದುಭಾಗ ಸ್ಪಂಜನಾಗಿರುವಂತಹ ಒಂದು ಜಾಗನೇ ಮ್ಯಾರೋ ಅಥವಾ ಅಸ್ಥಿಮಜ್ಜೆ ಅಲ್ಲಿಯೇ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ ಇವೆಲ್ಲವೂ ಕೂಡ ಕಾಂಡಕೋಶಗಳಿಂದ ಉತ್ಪತ್ತಿ ಆಗುತ್ತೆ ಅವುಗಳನ್ನು ಸ್ಟೆಮ್ ಸೆಲ್ಸ್ ಅಂತ ಕರಿತೇವೆ ಮಗುವಿನಂತಿರುವಂತಹ ಈ ರಕ್ತ ಕಣಗಳು ಬೆಳವಣಿಗೆ ಹೊಂದಿ ಮೆಚೂರ್ ಸೆಲ್ಸ್ಗಳಾಗಿ ರಕ್ತನಾಳಕ್ಕೆ ಬಂದು ದೇಹದಲ್ಲಿ ಎಲ್ಲ ಕಡೆ ಸಂಚಾರ ಮಾಡುತ್ತೆ ಸೊ ಇದನ್ನು ನಾವು ಅಸ್ಥಿಮಜ್ಜೆ ಅಂತ ಹೇಳ್ತೀವಿ ಸೊ ಮುಖ್ಯವಾಗಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅಸ್ಥಿಮಜ್ಜೆ ಕಸಿ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೊ ಅಸ್ಥಿಮಜ್ಜೆ ಕಸಿ ಅಂತ ಹೇಳಿದ್ರೆ ಏನು ಡಾಕ್ಟರ್ ಅಸ್ಥಿಮಜ್ಜೆ ಕಸಿ ಅಂದರೆ ಯಾವುದಾದ್ರೂ ಒಂದು ಕಾರಣದಿಂದ ರೋಗ ಗ್ರಸ್ತವಾಗಿದ್ರೆ ಅಥವಾ ಅಸ್ಥಿ ಮಜ್ಜೆ ಅನ್ನುವಂಥದ್ದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದರೆ ಅಂತಹ ಅಸ್ಥಿ ಮಜ್ಜೆಯನ್ನು ಖಾಲಿ ಮಾಡಿ ಆ ಜಾಗಕ್ಕೆ ಆರೋಗ್ಯವಂತ ಕಾಂಡಕ್ರೋಶಗಳ ಜೊತೆಗೆ ಅಸ್ಥಿಮಜ್ಜೆಯನ್ನು ಸ್ಥಾಪಿಸುವಂತಹ ವಿಧಾನಕ್ಕೆ ಕಸಿ ಅಥವಾ ಬೋನ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೇವೆ ಓಕೆ ಡಾಕ್ಟರ್ ಇದಕ್ಕೆ ಬೇರೆ ಹೆಸರು ಏನಾದರೂ ಉಂಟಾ ಅಂತ ಹೇಳಿ ಹಾ ಹೌದು ಇದನ್ನ ಹೆಮಟೋಪಾಯಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಕೂಡ ಕರಿಬಹುದು ಓಕೆ ಡಾಕ್ಟರ್ ಇದನ್ನ ಮತ್ತೆ ಯಾವ ರೋಗಗಳ ಚಿಕಿತ್ಸೆಯಾಗಿ ನಾವು ಉಪಯೋಗಿಸ್ತಾರೆ ಅಂತ ಮಕ್ಕಳಲ್ಲಿ ನಾವು ಅಸ್ಥಿ ಮಜ್ಜೆ ಕಸಿ ಬಗ್ಗೆ ಹೇಳುವುದಾದ್ರೆ ಎರಡು ವಿಭಾಗವಾಗಿ ಮಾಡಬಹುದು ಒಂದು ಬಿನೈನ್ ಡಿಸಾರ್ಡರ್ಸ್ ಇನ್ನೊಂದು ಕ್ಯಾನ್ಸರ್ಸ್ ಅಂತ ಬಿನೈನ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಉದಾಹರಣೆಗೆ ತಲಸೀಮ್ಯಾ ಎಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆ ಅನ್ನುವಂಥದ್ದು ಸರಿಯಾಗಿ ಆಗ್ತಾ ಇರುವುದಿಲ್ಲ ಆ ಮಗುವಿಗೆ ಪ್ರತಿ ತಿಂಗಳು ತಿಂಗಳು ರಕ್ತ ಹಾಕ್ಬೇಕಾದಂತ ಸನ್ನಿವೇಶ ಬಂದಿರಬಹುದು ಆ ರೋಗದ ಚಿಕಿತ್ಸೆಯಾಗಿ ಇದನ್ನು ಉಪಯೋಗಿಸಬಹುದು ಹಾಗೆ ಕೆಲವೊಂದು ಸನ್ನಿವೇಶದಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ ಅಥವಾ ಕೆಲವು ಹಿಮೋಗ್ಲೋಬಿನೋಪತಿಸ್ ಅಂತ ಕರಿತೇವೆ ಅದರಲ್ಲಿ ಇದನ್ನ ಬಳಸ್ತೇವೆ ಅದು ಬಿಟ್ರೆ ನೆಕ್ಸ್ಟ್ ಬರುವಂತದ್ದು ಎ ಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಗೆ ನಾವು ಹಾರ್ಟ್ ಫೇಲಿಯರ್ ಕಿಡ್ನಿ ಫೇಲಿಯರ್ ಅಂತ ಕರಿತೇವೋ ಅದೇ ರೀತಿ ಬೋನ್ ಮೇರೋ ಫೇಲ್ ಆದ್ರೆ ಅಂದ್ರೆ ಕಾರ್ಯ ಕಾರ್ಯನಿರ್ವಹಿಸುವುದನ್ನ ಅಸ್ತಿ ಕಾರ್ಯ ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸ್ತು ಅಂತ ಹೇಳಿದ್ರೆ ಅದು ವಂಶವಾಹಿ ಕಾರಣದಿಂದನೂ ಇರಬಹುದು ಇಲ್ಲ ಎಕ್ವರ್ಡ್ ಐಪ್ಲಾಸ್ಟಿಕ್ ಅನಿಮಿಯೂ ಇರಬಹುದು ಅದರ ಚಿಕಿತ್ಸೆಯಾಗಿ ಕೂಡ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟ್ ಅನ್ನು ಬಳಸಲಾಗ್ತದೆ ಇದಲ್ಲದೆ ಪ್ರೈಮರಿ ಇಮ್ಯುನೋ ಡಿಫಿಷಿಯನ್ಸಿ ಡಿಸಾರ್ಡರ್ ಅಂತ ಮಗುವಿಗೆ ವಂಶವಾಹಿಯಿಂದನೇ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಇರುವುದಿಲ್ಲ ಅದರಿಂದಾಗಿ ಪದೇ ಪದೇ ಸೋಂಕಿಗೆ ತುತ್ತಾಗ್ತಾ ಇದ್ದು ಒಂದೊಮ್ಮೆ ಜೀವನಕ್ಕೆ ಅಪಾಯ ಆಗುವಂತಹ ಒಂದು ಸೋಂಕಿಗೆ ಬಂದು ಮರಣಕ್ಕೆ ತುತ್ತಾಗುವಂತಹ ಕಾಯಿಲೆ ಅದು ಅದರ ಚಿಕಿತ್ಸೆಯಲ್ಲೂ ಇದನ್ನ ಬಳಸ್ತಾರೆ ಇದಲ್ಲದೆ ಕೆಲವೊಂದು ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಂ ಜೀರ್ಣಕ್ರಿಯೆಯ ತೊಂದರೆ ಇರುವಂತಹ ವಂಶವಾಹಿ ರೋಗಗಳಲ್ಲಿ ಬಳಸಲಾಗ್ತವೆ ಇವೆಲ್ಲ ಬಿನೈನ್ ಡಿಸಾರ್ಡರ್ಸ್ ಆಯಿತು ಇನ್ನು ಕ್ಯಾನ್ಸರ್ಗೆ ಬಂದರೆ ಒಂದು ವೇಳೆ ಮರುಕಳಿಸಿದಂತಹ ಅಥವಾ ರಿಲ್ಯಾಪ್ಸ್ಡ್ ಬ್ಲಡ್ ಕ್ಯಾನ್ಸರ್ ಲುಕೀಮಿಯಾ ಅಥವಾ ಲಿಂಫೋಮಾದಲ್ಲಿ ಇಲ್ಲ ರಿಫ್ರ್ಯಾಕ್ಟ್ರಿ ಅಂದರೆ ಮದ್ದಿಗೆ ಸರಿಯಾಗಿ ಬಗ್ಗದಂತಹ ಲುಕೀಮಿಯಾ ಲಿಂಫೋಮಾದ ಚಿಕಿತ್ಸೆಯಲ್ಲಿ ಕೆಲವೊಂದು ವಿವಿಧ ರೀತಿಯ ಸಾಲಿಡ್ ಟ್ಯೂಮರ್ಸ್ ಅಂತ ಕರಿತೇವೆ ಅಂದ್ರೆ ನ್ಯೂರೋಬ್ಲಾಸ್ಟೋಮಂತಹ ಕ್ಯಾನ್ಸರ್ ನಲ್ಲಿಯೂ ಕೂಡ ಇದನ್ನ ಚಿಕಿತ್ಸೆಯಾಗಿ ಬಳಸಲಾಗ್ತದೆ ಬೋನ್ಮೆರೋ ಉಂಟಾ ಅಂತ ಹೌದು ಅಂತ ಹೇಳಿದಾಗ ಮುಖ್ಯವಾಗಿ ಎರಡು ವಿಧಗಳಿದೆ ಒಂದು ಆಟೋಲೋಗಸ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಇನ್ನೊಂದು ಆಲೋಜೆನಿಕ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಈಗ ಆಟೋಲೋಗಸ್ ಅಂತ ಹೇಳಿದ್ರೆ ಸೊ ಹಾಗಂತ ಹೇಳಿದ್ರೆ ಏನು ಡೀಟೈಲ್ ಆಗಿ ಹೇಳ್ಬಹುದು ಆಟೋ ಅಂತ ಹೇಳಿದ್ರೆ ಸ್ವ ಅಂತ ಹೇಳಿ ಸ್ವಂತ ಸ್ವದಾನಿಗಳಾಗುವಂಥದ್ದು ಈ ಚಿಕಿತ್ಸೆಯಲ್ಲಿ ಏನ್ ಮಾಡ್ಲಾಗುತ್ತೆ ಅಂತ ಹೇಳಿದ್ರೆ ಮಗು ಅಥವಾ ರೋಗಗ್ರಸ್ತ ಮಗು ಏನಿದೆ ಅದು ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಪಡಿತಾ ಇರುತ್ತೆ ಕೊನೆಯ ಹಂತದಲ್ಲಿ ಅದಕ್ಕೆ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಬೇಕಾಗಿರತ್ತೆ ಆ ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ ಮಗುವಿನ ಕಾಂಡಕೋಶ ಅಥವಾ ಸ್ಟೆಮ್ ಸೆಲ್ ನಾವು ಸಂಗ್ರಹಿಸಿ ಇಟ್ಕೊಂಡು ನಂತರ ತೀಕ್ಷ್ಣವಾದ ಅಥವಾ ಡೋಸ್ ಕೀಮೋಥೆರಪಿ ಅಂತ ಮೆಡಿಸಿನ್ ಅನ್ನು ಕೊಡ್ತೇವೆ ಅದರ ದುಷ್ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿನ ಬೋನ್ ಮಾರು ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ ಪುನಃ ಅದು ಕೆಲಸ ಮಾಡುವಂತ ಶುರು ಮಾಡ್ಲಿಕ್ಕೋಸ್ಕರ ಮುಂಚೆ ಏನು ಸಂಗ್ರಹಿಸಿ ಇಟ್ಟಿದ್ದೇವಲ್ಲ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶ ಅದನ್ನ ವಾಪಸ್ ಮಗುಗೆ ನೀಡಲಾಗುತ್ತದೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಆಟೋಲೋಗಸ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೇವೆ ಇದನ್ನ ಅಂದ್ರೆ ಯಾರು ದಾನಿಗಳಾಗಬಹುದು ಅಂತ ಹೇಗೆ ಗೊತ್ತಾಗ್ತದೆ ನಮ್ಗೆ ಕರೆಕ್ಟ್ ಆಟೋಲೋಗಸ್ ಅಲ್ಲಿ ಮಗುವೆ ದಾನಿ ಆಗಿರುತ್ತೆ ಸ್ವದಾನಿ ಆಗಿರುತ್ತೆ ಇನ್ನೊಂದು ವಿಧ ಏನಿದೆ ಆಲೋಜೆನಿಕ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಲ್ಲಿ ನಾವು ದಾನಿಗಳನ್ನು ಹುಡುಕ್ಬೇಕಾಗತ್ತೆ ಹೆಚ್ಚಾಗಿ ದಾನಿಗಳಾಗುವಂತವರು ಸ್ವಂತ ಒಡ ಹುಟ್ಟಿದವರು ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂದ್ರೆ ಎಚ್ ಎಲ್ ಎ ಟೈಪಿಂಗ್ ಅಂತ ಹೇಗೆ ಬ್ಲಡ್ ಗ್ರೂಪ್ ಅಲ್ಲಿ ಎ ಬಿ ಓ ಎ ಬಿ ಅಂತಲ್ಲ ಇದೆ ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡೋದಂತ ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ಬೋದು ಅದೇ ರೀತಿ ಜೆನೆಟಿಕ್ ಮ್ಯಾಚ್ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಎಚ್ ಎಲ್ ಎ ಟೈಪಿಂಗ್ ಅಂತ ಮಾಡ್ತೇವೆ ಈ ಎಚ್ ಎಲ್ ಎ ಟೈಪ್ ಪೂರ್ಣ ಮ್ಯಾಚ್ ಆದಂತಹ ಒಡ ಹುಟ್ಟಿದವರು ಅಕ್ಕ ಅಣ್ಣ ತಮ್ಮ ತಂಗಿ ಆಗಿರ್ಬೋದು ಅಥವಾ ಸಂಬಂಧದಲ್ಲಿ ಮದುವೆ ಆಗಿರುವ ಸಂದರ್ಭದಲ್ಲಿ ತಂದೆ ತಾಯಿಗಳು ಕೂಡ ಪೂರ್ಣ ಮ್ಯಾಚ್ ಆಗಿರ್ಬೋದು ಎಚ್ ಎಲ್ ಎ ಮ್ಯಾಚ್ ಅವರು ಇದಲ್ಲದಿದ್ರೆ ಮೂರನೇ ಒಬ್ಬ ವ್ಯಕ್ತಿ ಸಂಬಂಧಿಕ ಅಲ್ಲ ರಕ್ತ ಸಂಬಂಧಿ ಅಲ್ಲ ಆದ್ರೂ ಕೂಡ ಹೆಚ್ಚಲಿ ಸಂಪೂರ್ಣವಾಗಿ ಮ್ಯಾಚ್ ಆಗಿರುವಂತದ್ದು ಅದನ್ನ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಅಂತ ಕರಿತೇವೆ ಇವರು ದಾನಿಗಳಾಗಬಹುದು ಇವ್ರು ಯಾರು ಇಲ್ಲದಿದ್ರೂ ಕೂಡ ತಂದೆ ಮತ್ತೆ ತಾಯಿಗಳು ಯಾವಾಗ್ಲೂ ಕೂಡ ಕೊನೆಯ ಪಕ್ಷ ಅರ್ಧ ಮ್ಯಾಚ್ ಅಂತೂ ಆಗಿರ್ತಾರೆ ಅದನ್ನ ಹ್ಯಾಪ್ಲೋ ಐಡೆಂಟಿಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕರಿತೇವೆ ಓಕೆ ಡಾಕ್ಟರ್ ಈಗ ನಾವು ಮಕ್ಕಳಲ್ಲಿ ಅಸ್ಥಿಮಜ್ಜೆ ಕಸಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಈ ಸಮಸ್ಯೆ ಬರ್ತದೆ ಅಂತ ಹೇಳಿ ಈ ಚಿಕಿತ್ಸೆ ಖಾಲಿ ಮಕ್ಕಳಲ್ಲಿ ಮಾತ್ರ ಅಲ್ಲ ದೊಡ್ಡವರಲ್ಲಿಯೂ ಕೂಡ ಚಿಕಿತ್ಸೆಯಾಗಿ ಉಪಯೋಗಿಸಬಹುದು ಆದ್ರೆ ನಮ್ಮ ತಂಡ ನಾವು ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೆ ನಾನು ಮುಂಚೆ ಹೇಳಿದಂತ ಕೆಲವು ಇಂಡಿಕೇಶನ್ ರೋಗಗಳು ಏನೆಲ್ಲ ಇದೆ ತಲಾಸಿಮಿಯಾ ಆಗಿರಬಹುದು ಇಮ್ಯುನೋ ಡಿಫಿಶಿಯನ್ಸಿ ಡಿಸಾರ್ಡರ್ ಆಗಿರಬಹುದು ಅಥವಾ ಎ ಪ್ಲಾಸ್ಟಿಕ್ ಅನಿಮಿಯಾ ಆಗಿರಬಹುದು ಅಥವಾ ಕೆಲವು ವಿಧದಂತಹ ಬ್ಲಡ್ ಕ್ಯಾನ್ಸರ್ ಅಥವಾ ಇತರ ರೀತಿಯ ಕ್ಯಾನ್ಸರ್ಗಳು ಆಗಿರಬಹುದು ಮಕ್ಕಳಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಕಂಡೀಷನ್ ಏನಾದರೂ ಕಂಡು ಬಂತು ಅಂತ ಹೇಳಿದ್ರೆ ನಾವು ಅವರನ್ನ ನೋಡಿ ಅವರ ಸಾಮರ್ಥ್ಯವನ್ನ ಅವರ ರೋಗ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡಿಕೊಂಡು ನಿರ್ಧರಿಸಿ ನಂತರ ದಾನಿಗಳನ್ನ ಹುಡುಕಿ ಈ ಪ್ರೊಸೆಸ್ ಅನ್ನ ಮಾಡ್ತೇವೆ ಓಕೆ ಎಷ್ಟು ದಿನದ ಒಳಗೆ ದಾನಿಗಳನ್ನ ಹುಡುಕ್ಬೇಕಾಗ್ತದೆ ಡಾಕ್ಟರ್ ಅಂದ್ರೆ ಇಂತ ಒಂದು ಸಮಸ್ಯೆ ಬರ್ತದೆ ಆ ಮಗುವಿಗೆ ಸೊ ತಕ್ಷಣವೇ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾ ಅಥವಾ ವೇಟ್ ಮಾಡ್ಬೋದಾ ಅಂತ ಅದು ಕೂಡ ಯಾವ ರೋಗಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಉದಾಹರಣೆಗೆ ತಲಸೀಮಿಯಾ ಅದು ಎಮರ್ಜೆನ್ಸಿ ಟ್ರಾನ್ಸ್ಪ್ಲಾಂಟ್ ಅಲ್ಲ ಮಗುವನ್ನ ಸಮರ್ಪಕ ರೀತಿಯಲ್ಲಿ ತಿಂಗಳು ತಿಂಗಳು ರಕ್ತವನ್ನ ಕೊಟ್ಟು ಚೆನ್ನಾಗಿ ಆರೋಗ್ಯವಂತವಾಗಿರುವಾಗೆ ನೋಡಿಕೊಂಡು ಅಗತ್ಯವಿರುವಂತ ಕೀಲೇಶನ್ ಮುಂತಾದ ಚಿಕಿತ್ಸೆಯನ್ನು ನೀಡ್ತಾ ದಾನಿಗಳನ್ನ ಹುಡುಕ್ಲಿಕ್ಕೆ ನಮ್ಮ ಸಮಯವನ್ನು ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲವನ್ನು ಸೆಟ್ ಮಾಡಿದ ನಂತರ ಪೂನ್ಮರ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಬಹುದು ಅದೇ ಪ್ರೈಮರಿ ಇಮ್ಯುನೋ ಡಿಫಿಷಿಯನ್ಸಿ ಡಿಸಾರ್ಡರ್ ಸೋಂಕು ಪದೇ ಪದೇ ಆಗ್ತಾ ಇರುವಂಥ ಮಗು ಒಂದು ಸೋಂಕು ಕೂಡ ಜೀವನಕ್ಕೆ ಅಪಾಯವನ್ನು ತರಬಹುದು ಹಾಗಾಗಿ ತುಂಬಾ ಸಮಯ ಕಾಯಲಿಕ್ಕೆ ಆಗೋದಿಲ್ಲ ಯಾವಾಗ ನಮಗೆ ಮಗುವಿಗೆ ಆ ರೋಗ ಇದೆ ಅಂತ ಗೊತ್ತಾದ ಕೂಡಲೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದಾನಿಯನ್ನು ಹುಡುಕಿ ಮಗುವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗುವಾಗೆ ರೋಗ ಬರದ ಹಾಗೆ ನೋಡಿಕೊಂಡು ಟ್ರಾನ್ಸ್ಪ್ಲಾಂಟ್ಗೆ ತಗೊಳ್ಬೇಕಾಗತ್ತೆ ಇದರಲ್ಲೆಲ್ಲ ಇಷ್ಟು ಸಮಯ ಆದ್ರೂ ಸಿಗತ್ತೆ ನಮ್ಗೆ ಆದ್ರೆ ಕ್ಯಾನ್ಸರ್ ಅಲ್ಲಿ ಹಾಗಿರುವುದಿಲ್ಲ ಕ್ಯಾನ್ಸರ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಒಂದು ಸರಿ ಕಂಟ್ರೋಲಿಗೆ ಬಂದು ಕೂಡ್ಲೆ ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಅಗತ್ಯ ಇತ್ತು ಅಂತ ಹೇಳಿದ್ರೆ ಕೂಡ್ಲೆ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತೆ ಆಗ ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಮೂರನೇ ವ್ಯಕ್ತಿ ದಾನಿಯನ್ನು ಹುಡುಕುವುದು ಕಷ್ಟ ಆಗ್ಬೋದು ಅಂತ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಂತೆ ಅರ್ಧ ಮ್ಯಾಚ್ ಆಗಿರುವಂತ ತಂದೆ ತಾಯಿ ಅದೃಷ್ಟ ಇದ್ರೆ ಒಡಹುಟ್ಟಿದವರಲ್ಲೇ ಪೂರ್ಣ ಮ್ಯಾಚ್ ಸಿಕ್ಕಿ ಅಂತವ್ರನ್ನ ದಾನಿಗಳನ್ನಾಗಿ ಉಪ್ಪಿಸ್ಕೊಂಡು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡ್ತೇವೆ ನಾವು ಡಾಕ್ಟರ್ ಮಾಡಲಿಕ್ಕೆ ದಾನಿಗಳಿಗೆ ಏನೂ ಕೂಡ ಅಪಾಯ ಇಲ್ಲ ನಮ್ಮ ಅಸ್ಥಿಮಜ್ಜೆ ಅಥವಾ ಬೋನ್ ಮೇರ ಏನಿದೆ ಅಲ್ಲ ಅದೊಂದು ಅಕ್ಷಯ ಪಾತ್ರೆ ಹಾಗೆ ಅಗೆದಷ್ಟು ಬಗೆದಷ್ಟು ಬರ್ತಾ ಇರುತ್ತದೆ ಆ ದಾನ ಮಾಡುವಂತದ್ದು ಒಂದು ಪುಣ್ಯದ ಕೆಲಸ ಹಾಗೆ ದಾನಿಗಳು ನಮಗೆ ಜೀವರಕ್ಷಕರು ಅವರ ಆರೋಗ್ಯ ಅವರ ಸುರಕ್ಷತೆ ಅವರ ಜೀವನ ಜೀವವೇ ನಮ್ಗೆ ಮೊದಲ ಆದ್ಯತೆ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಅಪಾಯ ಅಥವಾ ತೊಂದರೆ ಇರುವುದಿಲ್ಲ ದಾನಿಗಳು ಹೆಚ್ಚಾಗಿ ಸಂಬಂಧಿಕರಲ್ಲಿ ದಾನಿಗಳಿದ್ರೆ ಅವರಲ್ಲಿ ಕೂಡ ಏನು ಸಂಶಯ ಇರುವುದಿಲ್ಲ ತಮ್ಮ ಸಂಬಂಧಿಕರು ಅಂತ ತಂದೆ ತಾಯಿಗಳಾಗಿರ್ಬೋದು ಒಡಹುಟ್ಟಿನವರಾಗಿರ್ಬೋದು ದಾನ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ ಆದ್ರೆ ಮೂರನೇ ವ್ಯಕ್ತಿಯನ್ನು ಒಪ್ಪಿಸುವಂತದ್ದು ಹೆಚ್ಚೆಲೆ ಮ್ಯಾಚ್ ಆಗಿರುವಂಥದ್ದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರನೇ ಅವೇರ್ನೆಸ್ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೊರಗೋಗ್ಬೇಕು ಈಗ ನಾನು ನೀವು ಎಲ್ಲರೂ ಕೂಡ ದಾನಿ ಆಗ್ಬೋದು ಹೌದು ಕೆಲವೊಂದು ನಮ್ಮ ದೇಶದಲ್ಲಿ ಕೆಲವೊಂದು ಆ ಆರ್ಗನೈಸೇಷನ್ ದಾತ್ರಿ ಡಿ ಕೆ ಎಂ ಎಸ್ ಅಂತ ಅವರ ವೆಬ್ಸೈಟಿಗೆ ಹೋಗಿ ನಮ್ಮ ಹೆಸರನ್ನ ನೋಂದಾಯಿಸಿ ನಮ್ಮ ಕೇವಲ ಒಂದು ಜೊಲ್ಲು ಪರೀಕ್ಷೆಯನ್ನ ಕಳಿಸಿಕೊಟ್ರೆ ಅದರ ಎಚ್ ಎಲ್ ಎ ಟೈಪಿಂಗ್ ಅವರು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಮಗುವಿಗೆ ಅಥವಾ ಯಾವುದಾದ್ರೂ ವ್ಯಕ್ತಿಗೆ ಎಲ್ಲಿಯಾದರೂ ಕೂಡ ಅದ್ರ ಅಗತ್ಯ ಬೇಕಾಯಿತು ಬೋನ್ಮರ ಟ್ರಾನ್ಸ್ಪ್ಲಾಂಟ್ ಇದ್ದು ಅವರಲ್ಲಿ ಒಡ ಹುಟ್ಟಿದವರು ಅಥವಾ ಸಂಬಂಧಿಕರು ಮ್ಯಾಚ್ ಇಲ್ಲ ಅಂತ ಗೊತ್ತಾದಾಗ ಅವರ ರಿಪೋರ್ಟ್ ಅನ್ನ ನಾವು ಈ ಗೆ ಕಳಿಸಿದಾಗ ಮ್ಯಾಚ್ ಮಾಡ್ಲಿಕ್ಕೆ ನೋಡ್ತಾರೆ ಅವರ ಹತ್ರ ಇರುವ ಡೇಟಾದಲ್ಲಿ ಅಲ್ಲಿ ಏನಾದರೂ ಯಾರಾದ್ರೂ ಪೂರ್ಣ ಮ್ಯಾಚ್ ಅಂತ ಸಿಕ್ಕಿತ್ತು ಅಂತ ಹೇಳಿದ್ರೆ ಅಂತವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕ್ರಿಯೆ ನಡೀತದೆ ಆಗ ದಾನಿಗಳು ಒಪ್ಪಿ ಅವರು ಇರುವ ಹತ್ತಿರದ ಜಾಗದಲ್ಲಿಯೇ ಸ್ಟೆಮ್ಸ್ ಡೊನೇಟ್ ಮಾಡಿದ್ರೆ ಅದನ್ನ ತರ್ಸ್ಕೊಂಡು ಇಲ್ಲಿ ಮಗುವಿನ ಜೀವನ ನಾವು ಉಳಿಸಬಹುದು ಈ ರೀತಿಯಲ್ಲೂ ಕೂಡ ಅಸ್ಥಿಮಜ್ಜೆ ಕಸಿಯನ್ನ ಹೇಗೆ ಮಾಡುದ ಅಸ್ಥಿಮಜ್ಜೆ ಕಸಿ ಅನ್ನುವಂತದ್ದು ವಿವಿಧ ಹಂತದ ಒಂದು ಪ್ರಕ್ರಿಯೆ ಅಥವಾ ಪ್ರೊಸೆಸ್ ಮೊದಲನೇದಾಗಿ ಆ ಯಾವುದೇ ಮಗುವಿಗೆ ನಿಜವಾಗಿಯೂ ಕೂಡ ಅಸ್ಥಿಮಜ್ಜೆಯ ಕಸಿ ಅಗತ್ಯ ಇದೆಯಾ ಇಲ್ವಾ ಅಂತ ನೋಡ್ತೇವೆ ಯಾವ ರೋಗಕ್ಕೆ ಮಾಡ್ತಾ ಇದ್ದೇವೆ ಆ ರೋಗ ಅನ್ನುವಂಥದ್ದು ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ ಮಗುವಿನ ಆರೋಗ್ಯ ಅದಕ್ಕೆ ಸಮರ್ಥವಾಗಿದೆಯಾ ಇಲ್ವಾ ಅಂತ ನೋಡ್ತೇವೆ ಹೌದು ನಿಜವಾಗಿಯೂ ಕೂಡ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಬೇಕು ಅದೇ ಅದರ ಚಿಕಿತ್ಸೆ ಅಂತ ಆದಾಗ ದಾನಿಗಳನ್ನು ಹುಡುಕುವ ಪ್ರಕ್ರಿಯೆ ನಡೀತದೆ ನಾ ಮೊದಲೇ ಹೇಳಿದಾಗೆ ಮೊದಲು ಒಡ ಹುಟ್ಟಿದವರನ್ನ ಸ್ಕ್ರೀನ್ ಮಾಡ್ತೇವೆ ಎಚ್ ಎಲ್ ಎ ಟೈಪಿಂಗ್ ಮಾಡಿ ಅವರೇ ಪೂರ್ಣ ಮ್ಯಾಚ್ ಅಂತ ಬಂತಂದ್ರೆ ಅವರನ್ನೇ ದಾನಿಗಳಾಗಿ ಕರ್ಕೊಳ್ತೇವೆ ಇಲ್ಲಾಂದ್ರೆ ತಂದೆ ತಾಯಿ ಅದಾದ ನಂತರ ಹಾಗೆ ಮೂರನೇ ವ್ಯಕ್ತಿಯ ದಾನಿಗಳಿಗೆ ನಾವು ಹುಡುಕಾಟವನ್ನು ನಡೆಸ್ತೇವೆ ಒಂದು ಕಡೆಯಲ್ಲಿ ದಾನಿ ಕೂಡ ರೆಡಿಯಾಗಿದ್ದಾರೆ ಆ ದಾನಿಯ ಆರೋಗ್ಯ ಕೂಡ ಸಮರ್ಪಕವಾಗಿದೆ ಅವ್ರಿಗೇನು ಅಪಾಯ ಇಲ್ಲ ಅನ್ನುವಂಥದ್ದು ನಮಗೆ ಗ್ಯಾರಂಟಿ ಆದ ನಂತರ ಪ್ರೊಸೆಸನ್ನು ಅನ್ನು ಮುಂದುವರಿಸ್ತೇವೆ ಮೊದಲದಾಗಿ ಅದರಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಕಂಡೀಷ್ನಿಂಗ್ ಅಂತ ಹೇಳಿ ಈಗ ಏನು ರೋಗಗ್ರಸ್ತ ಅಥವಾ ಕಾರ್ಯನಿರ್ವಹಿಸದೇ ಇರುವಂತಹ ಬೋನ್ ಮರ ಇದೆ ಅಲ್ವಾ ಅದನ್ನು ಖಾಲಿ ಮಾಡುವ ಪ್ರಕ್ರಿಯೆ ಅದಕ್ಕೆ ಕೆಲವು ಬಗೆಯ ಇಂಜೆಕ್ಷನ್ ಕೀಮೋಥೆರಪಿ ಇಲ್ಲ ಕೆಲವೊಮ್ಮೆ ರೇಡಿಯೇಷನ್ ಅನ್ನು ನೀಡಬೇಕಾಗತ್ತೆ ಅದರ ಮೂಲಕ ಅಸ್ಥಿ ಮಜ್ಜೆಯಲ್ಲಿರುವಂತಹ ಹಳೆಯ ಸೆಲ್ಸ್ಗಳು ಕೋಶಗಳೇನಿದೆ ಅಲ್ಲ ಅದನ್ನೆಲ್ಲ ಖಾಲಿ ಮಾಡ್ತೇವೆ ನಂತರ ಸ್ಟೆಮ್ ಸೆಲ್ ಅನ್ನು ಕಲೆಕ್ಟ್ ಮಾಡುವ ಪ್ರಕ್ರಿಯೆ ಅದನ್ನ ಅಂದರೆ ಕಾಂಡ ಕೋಶಗಳನ್ನು ಕಸಿ ಮಾಡುವಂಥದ್ದು ಇದಕ್ಕೆ ಸಾಧಾರಣವಾಗಿ ಮೂರು ರೀತಿಯ ಸೋರ್ಸ್ ಅನ್ನು ಉಪಯೋಗಿಸ್ತೇವೆ ನಾವು ಒಂದು ಬೋನ್ ಮರೋ ಹಾರ್ವೆಸ್ಟ್ ಅಥವಾ ಅಸ್ಥಿ ಮಜ್ಜೆ ಕಟಾವು ಅಂತ ಇದರಲ್ಲಿ ಏನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ದಾನಿಗಳಿಗೆ ಒಂದ್ ಕೆಲವು ದಿನಗಳ ಮುಂಚೆಯಿಂದಲೇ ಗ್ರೋತ್ ಫ್ಯಾಕ್ಟರ್ ಅನ್ನುವಂತ ಇಂಜೆಕ್ಷನ್ ಅನ್ನ ಕೊಟ್ಟಿರ್ತೇವೆ ಅದು ದಾನಿಗಳ ದೇಹದಲ್ಲಿ ಹೆಚ್ಚು ಹೆಚ್ಚು ಈ ಸ್ಟೆಮ್ ಸೆಲ್ ಅಥವಾ ಕಾಂಡ ಕೋಶಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ತದನಂತರ ಅವರನ್ನ ಆಪರೇಷನ್ ರೂಮ್ ಅಥವಾ ಸರ್ಜರಿಗೆ ಕರ್ತ್ಕೊಂಡು ಹೋಗಿ ಅವರ ಸೊಂಟದ ಮೂಳೆಯಲ್ಲಿ ಇರುವಂತ ಸ್ಟೆಮ್ ಸೆಲ್ ಅನ್ನ ಇಂಜೆಕ್ಷನ್ ರೂಪದಲ್ಲಿ ಕಲೆಕ್ಟ್ ಮಾಡ್ತೇವೆ ಸಂಗ್ರಹಿಸ್ತೇವೆ ಇದು ಒಂದು ಮೆಥಡ್ ಎರಡನೇ ಮೆಥಡ್ ಯಾವುದು ಈಗ ಜಾಸ್ತಿ ಚಾಲ್ತಿಯಲ್ಲಿರುವಂತಹ ಮೆಥಡ್ ಯಾಕಂತ ಹೇಳಿದ್ರೆ ಸರ್ಜರಿಗ ಹೋಗುದು ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಭಯ ಆಗುತ್ತೆ ಏನಾದ್ರೂ ತೊಂದರೆ ಆದ್ರೆ ಅಂತ ಈಗ ಹೊಸ ವಿಧಾನ ಏನು ಬಂದಿದೆ ಅಂತ ಹೇಳಿದ್ರೆ ಪೆರಿಫರಲ್ ಬ್ಲಡ್ ಸ್ಟೆಮ್ ಸೆಲ್ ಕಲೆಕ್ಷನ್ ಅಂತ ಇವರಿಗೂ ಕೂಡ ಕೆಲವು ದಿನಗಳ ತನಕ ಗ್ರೋತ್ ಫ್ಯಾಕ್ಟರ್ ಸ್ಟಿಮ್ಯುಲೇಷನ್ ಮಾಡಿ ಅಂದ್ರೆ ಕೆಲವೊಂದು ಒಂದು ನಾಲ್ಕು ದಿನ ಇಂಜೆಕ್ಷನ್ ಅನ್ನ ಕೊಟ್ಟು ನಂತರ ಅವರನ್ನ ಒಂದು ಮಿಷಿನ್ ಸಹಾಯದಿಂದ ಕೈ ಹತ್ತಿರಕ್ಕೆ ಒಂದು ಇಂಜೆಕ್ಷನ್ ಹಾಕಿ ಅದರಿಂದ ಬ್ಲಡ್ ಅನ್ನ ತೆಗೆದ್ಬಿಟ್ಟು ಅದು ಮೆಷಿನ್ ಮೂಲಕ ರನ್ ಮಾಡ್ತೇವೆ ಆ ಮೆಷಿನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ರಕ್ತದಲ್ಲಿರುವಂತಹ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳನ್ನು ಮಾತ್ರ ಸಂಗ್ರಹಿಸಿಕೊಂಡು ಉಳಿದ ರಕ್ತ ಏನಿದೆ ಬ್ಲಡ್ ಏನಿದೆ ಅದನ್ನ ಆ ವ್ಯಕ್ತಿಗೆ ವಾಪಸ್ ನೀಡಲಾಗತ್ತೆ ಹಾಗಾಗಿ ಅವ್ರಿಗೇನು ಸುಸ್ತಾಗುದಿಲ್ಲ ಅವರ ರಕ್ತ ಏನು ಕಮ್ಮಿ ಆಗುದಿಲ್ಲ ಈ ಹೆಚ್ಚಾಗಿ ಉತ್ಪಾದನೆ ಆದಂತಹ ಸ್ಟೆಮ್ ಸೆಲ್ಸ್ ಅನ್ನ ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನ ಮಗುವಿಗೆ ಯಾವ ವ್ಯಕ್ತಿಗೆ ಅಗತ್ಯ ಇದೆಯೋ ಅವರಿಗೆ ನೀಡ್ತೇವೆ ಈ ಪ್ರೊಸೆಸ್ ಅನ್ನುವಂಥದ್ದು ಖಾಲಿ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ತಗೊಳ್ಳುವಂತ ಪ್ರೊಸೆಸ್ ನೆಕ್ಸ್ಟ್ ದಿನ ಅವರು ತಮ್ಮ ಕೆಲಸಕ್ಕೂ ಹೋಗ್ಬೋದು ಆರಾಮವಾಗಿ ಅದು ಬಿಟ್ರೆ ಮೂರನೆಯ ಸೋರ್ಸ್ ಅಂತ ಹೇಳಿದ್ರೆ ಕಾರ್ಡ್ ಬ್ಲಡ್ ಅಂತ ಹೇಳಿ ಅಂದ್ರೆ ಹುಟ್ಟಿದ ಮಗುವಿನ ಹೊಕ್ಕಳ ಬಳ್ಳಿಯಲ್ಲಿರುವ ರಕ್ತಕ್ಕೆ ಪ್ಲೂರಿಪಿಟೆನ್ಸಿ ಅಂದ್ರೆ ಯಾವ ರೀತಿಯ ರಕ್ತ ಕಣವಾಗಿಯೂ ಕೂಡ ಬೆಳವಣಿಗೆ ಹೊಂದುವಂತ ಶಕ್ತಿ ಇರ್ತದೆ ಅದನ್ನು ಕೂಡ ಸಂಗ್ರಹಿಸಿ ಕೊಡಬಹುದು ಆದ್ರೆ ಅಲ್ಲಿ ಒಂದೇ ತೊಂದರೆ ಏನಂತ ಹೇಳಿದ್ರೆ ಅಲ್ಲಿ ಸಿಗುವಂತಹ ವಾಲ್ಯೂಮ್ ಏನು ಅಮೌಂಟ್ ಆಫ್ ಬ್ಲಡ್ ಏನಿದೆ ಅದು ಸ್ವಲ್ಪ ಕಡಿಮೆ ಇರ್ತದೆ ಸಾಕಾಗದೇ ಇರಬಹುದು ನಮ್ಗೆ ಡಾಕ್ಟರ್ ಆದ ಮೇಲೆ ದಾನಿಗಳು ಹೇಗೆ ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಹಾಗೇನಾದ್ರೂ ಉಂಟಾ ಅಂತ ಹೇಳಿ ಅಥವಾ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಮೊದಲು ಹೇಗೆ ಇದ್ರು ಅದೇ ರೀತಿಯಲ್ಲಿ ಇರಬಹುದು ಅವರು ದಾನಿಗಳು ಸಂಪೂರ್ಣವಾಗಿ ನಾರ್ಮಲ್ ಆಗಿರ್ತಾರೆ ಈ ಬೋನ್ ಮರ ಹಾರ್ವೆಸ್ಟ್ ಅಂತ ಹೇಳಿ ಆಪರೇಷನ್ಗೆ ಕರ್ಕೊಂಡು ಹೋಗಿ ಮಾಡಿದ್ರು ಕೂಡ ಮರುದಿನವೇ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿರ್ತೇವೆ ನಾವು ಅದರ ನಂತರದ ದಿನದಿಂದಲೇ ಅವರು ದಿನನಿತ್ಯದ ಕೆಲಸ ಏನಿಲ್ಲದೆ ಹಾಗೂ ತಮ್ಮ ಕಾರ್ಯಕ್ಕೆ ಎಲ್ಲಿಗೆ ಹೋಗ್ಲಿಕ್ಕಿದೆ ಅವೆಲ್ಲ ಕೆಲಸವನ್ನು ಕೂಡ ನಾರ್ಮಲ್ ಆಗಿ ನಿರ್ವಹಲಿಕ್ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಹೆಚ್ಚುವರಿ ಮೆಡಿಸಿನ್ ಅಥವಾ ಸಪೋರ್ಟಿನ ಏನೂ ಅಗತ್ಯ ಇರುವುದಿಲ್ಲ ಪೆರಿಫರಲ್ ಬ್ಲಡ್ ಸ್ಟಂಪ್ಸ್ ಅಲ್ಲೆಲ್ಲಂತೂ ಆ ದಿನ ಬೆಳಿಗ್ಗೆ ಬಂದು ಪ್ರೊಸೆಸ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ಮನೆ ಹೋಗುವ ರೀತಿಯಲ್ಲಿ ಇರ್ತಾರೆ ನಾನು ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಅಂತ ಮೂರನೇ ವ್ಯಕ್ತಿ ದಾನಿ ಅಂತ ಹೇಳ್ತಿದ್ನಲ್ಲ ಅವರನ್ನೆಲ್ಲ ನಾವು ಇದೇ ವಿಧಾನದಲ್ಲಿ ಕಲೆಕ್ಟ್ ಮಾಡುವಂತದ್ದು ಡಾಕ್ಟರ್ ಹಾಗೆ ಅಂದ್ರೆ ಪೇಷೆಂಟ್ ಯಾವ ರೀತಿಯಲ್ಲಿ ಇರಬೇಕಾಗ್ತದೆ ಅದರ ನಂತರ ಟ್ರೀಟ್ಮೆಂಟ್ ನಂತರ ಪೇಷೆಂಟ್ ಈಗ ಸ್ಟೆಮ್ಸ್ ಅಲ್ಲಿ ಕಲೆಕ್ಟ್ ಮಾಡಿದಾಯ್ತು ನಾವು ಮಗುವಿನ ಆ ಸಂದರ್ಭದ ಅದಕ್ಕಿಂತ ಮುಂಚೆ ನಾವು ಅಡ್ಮಿಟ್ ಮಾಡಿ ಇಟ್ಕೊಂಡಿರ್ತೇವೆ ಆಸ್ಪತ್ರೆಯಲ್ಲಿ ಸ್ಪೆಷಲೈಸ್ಡ್ ರೂಮ್ ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ರೂಮ್ ಏನಿರುತ್ತಲ್ಲ ಮಗು ಅಲ್ಲಿರತ್ತೆ ಅವರಿಗೆ ಆ ಸಮಯದಲ್ಲಿ ಕಂಡೀಷನಿಂಗ್ ಕೀಮೋಥೆರಪಿ ಹೋಗ್ತಾ ಇರುತ್ತೆ ಯಾವುದೇ ಸೋಂಕು ಆಗದಿದ್ದ ಹಾಗೆ ಸಪ್ರೇಟ್ ಆಗಿ ಅವರನ್ನ ಜಾಗ್ರತೆ ವಹಿಸಿ ಇಟ್ಕೊಂಡಿರ್ತೇವೆ ಈ ಸ್ಟೆಮ್ ಸೆಲ್ ಕಲೆಕ್ಟ್ ಮಾಡಿದ್ದೇನಿದ್ದಲ್ಲ ಅದನ್ನ ಟ್ರಾನ್ಸ್ಫ್ಯೂಷನ್ ಮೂಲಕ ಕೊಡ್ತೇವೆ ಅದನ್ನ ಬೋನ್ ಮ್ಯಾರೋ ಇನ್ಫ್ಯೂಷನ್ ಸ್ಟೆಮ್ ಸೆಲ್ ಇನ್ಫ್ಯೂಷನ್ ಅಂತ ಕರಿತೇವೆ ಅದು ನಾರ್ಮಲ್ ಬ್ಲಡ್ ಟ್ರಾನ್ಸ್ಮಿಷನ್ ಹೇಗಿರುತ್ತೋ ಅದೇ ರೀತಿ ಅದು ಏನು ಸರ್ಜರಿ ಅಲ್ಲ ಅಥವಾ ಆಪರೇಷನ್ ಅಲ್ಲ ಮಗುವಿಗೆ ರಕ್ತನಾಳಕ್ಕೆ ಕ್ಯಾನುಲಾ ಅಥವಾ ಲೈನ್ ಏನು ಹಾಕಿರ್ತೇವೆ ಅದರ ಮೂಲಕವೇ ಅಗತ್ಯ ಇರುವಷ್ಟು ಡೋಸಿನ ಈ ಸ್ಟೆಮ್ ಸೆಲ್ಸ್ ಅನ್ನ ಕೊಡ್ಲಾಗ್ತದೆ ಇನ್ಫ್ಯೂಷನ್ ರೂಪದಲ್ಲಿ ಇದಾದ ನಂತರ ಈ ಹೊಸ ಕಾಂಡ ಕಸಿಗಳು ಕಸಿಯ ಕೋಶಗಳು ಏನಿರ್ತಾವಲ್ಲ ಅವುಗಳು ಬೋನ್ ಮಾರಿಗೆ ಹೋಗಿ ಕುಳಿತು ಮನೆ ಮಾಡಿ ಹೊಸ ಸೆಲ್ಸ್ ಗಳು ಉತ್ಪಾದನೆ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತದೆ ಹೆಚ್ಚಾಗಿ ಎರಡರಿಂದ ಮೂರು ವಾರದ ಸಮಯ ತೆಗೆದುಕೊಳ್ಳುತ್ತದೆ ಆ ಸಂದರ್ಭದಲ್ಲಿ ಜಾಗರೂಕರಾಗಿ ಅವ್ರಿಗೇನು ತೊಂದರೆ ಆಗದಿದ್ದಾಗೆ ಯಾವುದೇ ರೋಗ ಬರದಿದ್ದಾಗೆ ನೋಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅವರಲ್ಲಿ ಸ್ವಂತ ಉತ್ಪಾದನೆ ಮಾಡುವಂತ ಸೆಲ್ಸ್ಗಳು ಇಲ್ಲ ನಾವು ಖಾಲಿ ಮಾಡಿದ್ದೇವೆ ಮೆಡಿಸಿನ್ ಕೊಟ್ಟು ಹೊಸ ಸೆಲ್ಸ್ ಹೋಗಿ ಕೆಲಸ ಮಾಡೋದಕ್ಕೆ ಸಮಯ ಬೇಕು ಅಲ್ಲಿಯ ತನಕ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ ಸೋಂಕು ಆಗುವಂತದ್ದು ವಾಂತಿ ವಾಕರಿಕೆ ಬಾಯಲ್ಲಿ ಹುಣ್ಣಾಗುವಂತ ಸಾಧ್ಯತೆಗಳು ಇರ್ತವೆ ಲಿವರ್ ಊತ ಬರುವಂತ ಸಾಧ್ಯತೆ ಇರ್ತವೆ ಅದನ್ನೆಲ್ಲ ನೋಡ್ಕೊಳ್ತಾ ಸಪೋರ್ಟಿವ್ ಕೇರ್ ಕೊಡ್ತಾ ಕಾಯ್ತಾ ಇರ್ತವೆ ಎನ್ಗ್ರಾಫ್ಟ್ಮೆಂಟ್ ಆಗುವ ತನಕ ಎನ್ಗ್ರಾಫ್ಟ್ಮೆಂಟ್ ಅಂದ್ರೆ ಹೊಸ ಸೆಲ್ಸ್ ಗಳು ಉತ್ಪಾದನೆ ಆಗುವ ದಿನದ ತನಕ ಅದಾದ ನಂತರ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಕೇರ್ ಅಂತ ಮಾಡ್ತೇವೆ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಏನೆಲ್ಲ ಪ್ರಾಬ್ಲಮ್ ಇದ್ರಾಗ್ತದೆ ಅಂತ ಹೇಳಿ ಬೋನ್ಮೈರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಸೆಲ್ ಇನ್ಫ್ಯೂಷನ್ ಆದ ನಂತರ ಎನ್ಗ್ರಾಫ್ಟ್ಮೆಂಟ್ ಅಂದರೆ ಹೊಸ ಸೆಲ್ಸ್ಗಳು ಕೆಲಸ ಮಾಡುವವರೆಗೆ ಏನು ತೊಂದರೆಗಳು ಬರಬಹುದು ಅಂತ ಹೇಳಿದರೆ ವಾಂತಿ ವಾಕರಿಕೆ ಬಾಯಲ್ಲಿ ಹುಣ್ಣಾಗುವಂಥದ್ದು ಬೇದಿ ಆಗುವಂಥದ್ದು ಸ್ವಲ್ಪ ಮಟ್ಟಿನ ಹೊಟ್ಟೆ ನೋವು ಚರ್ಮದಲ್ಲಿ ಬದಲಾವಣೆ ಆಗುವಂಥದ್ದು ಅದು ಅಲ್ಲದೆ ಸೋಂಕು ತಗಲುವಂಥದ್ದು ಯಾಕಂತ ಹೇಳಿದರೆ ಈ ಎಲ್ಲ ಪ್ರೊಸೆಸ್ ಸರಿಯಾಗಿ ಆಗಬೇಕು ಪದೇ ಪದೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಲಿಕ್ಕಿರತ್ತೆ ಅಂತ ನಾವು ಸೆಂಟ್ರಲ್ ಲೈನ್ ಅನ್ನೋದನ್ನು ಕೂಡ ಇಟ್ಕೊಂಡಿರ್ತೇವೆ ಅದಕ್ಕೆ ಸೋಂಕು ಆಗುವಂಥದ್ದು ಅಥವಾ ಉಸಿರಾಟದ ತೊಂದರೆ ಅಥವಾ ಉಸಿರಾಟದ ಸೋಂಕು ಬರುವಂಥದ್ದು ಲಿವರ್ನ ಊತ ಆಗುವಂಥದ್ದು ಸಾಧ್ಯತೆಗಳು ಇರ್ತವೆ ಜ್ವರ ಪದೇ ಪದೇ ಬರುವಂಥದ್ದು ಜ್ವರ ಯಾವ ಕಾರಣಕ್ಕೆ ಬಂದಿದೆ ಅಂತ ಹುಡುಕ್ತಾ ಅದಕ್ಕೆ ಮೆಡಿಸಿನ್ ನೀಡಬೇಕಾದ ಅಗತ್ಯತೆ ಬೀಳಬಹುದು ಎನ್ಗ್ರಾಫ್ಟ್ಮೆಂಟ್ ನಂತರ ಕೂಡ ಮುಂದಿನ ಒಂದು ನೂರು ದಿನದವರೆಗೆ ನಾವು ಸಾಧಾರಣ ಸರಣಿ ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ನೋಡ್ತಾ ಇರಬೇಕಾಗತ್ತೆ ಯಾಕಂತ ಹೇಳಿದರೆ ಹೊಸ ಸೆಲ್ಸ್ ಬರಲಿಕ್ಕೆ ಶುರು ಆದ ಮೇಲೆ ಕೆಂಪು ರಕ್ತ ಕಣ ಸರಿಯಾಗಿ ಉತ್ಪಾದನೆ ಆಗ್ತಾ ಇದೆಯಾ ಬಿಳಿ ರಕ್ತ ಸರಿಯಾಗಿ ಉತ್ಪಾದನೆ ಆಗ್ತಾ ಇದೆಯಾ ಪ್ಲೇಟ್ಲೆಟ್ ಲೆವೆಲ್ ಹೇಗಿದೆ ಅಂತ ಯಾಕಂದ್ರೆ ಮುಂಚೆ ಅವೆಲ್ಲ ಕಡಿಮೆ ಇದು ಪದೇ ಪದೇ ರಕ್ತ ನೀಡಬೇಕಾದ ಅಗತ್ಯನೂ ಕೂಡ ಬಂದಿರಬಹುದು ಅಥವಾ ರಕ್ತಸ್ರಾವ ರಕ್ತಹೀನತೆ ಕೂಡ ಆಗ್ತಾ ಇದ್ದಿರಬಹುದು ಒಂದು ಸರಿ ಆರೋಗ್ಯವಂತ ಸೆಲ್ಸ್ ಬರ್ಲಿಕ್ಕೆ ಶುರು ಆದ ನಂತರ ಆ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತವೆ ಇದ್ರ ಜೊತೆಗೆ ನಾವು ಕೆಲವೊಂದು ಮೆಡಿಸಿನ್ಸ್ ಗಳನ್ನು ಕೂಡ ಕೊಡ್ತಾ ಇರ್ತೇವೆ ಸೋಂಕು ಆಗದೆ ಇರಲಿ ಅಂತ ಹೇಳಿ ಮಗುವಿನ ದೇಹಕ್ಕೂ ರಿಯಾಕ್ಷನ್ ಆಗದೆ ಇರಲಿ ಅಂತ ಹೇಳಿ ಕೆಲವು ಮೆಡಿಸಿನ್ ಆ ಮೆಡಿಸಿನ ಸೈಡ್ ಎಫೆಕ್ಟ್ ಆಗಿ ದುಷ್ಪರಿಣಾಮವಾಗಿ ಲಿವರಲ್ಲಿ ಏನಾದರೂ ತೊಂದರೆ ಕಾಣಿಸ್ತಾ ಇದೆಯಾ ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಕಾಣಿಸ್ತಾ ಇದೆಯಾ ಯೂರಿನಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಅವೆಲ್ಲ ಟೆಸ್ಟ್ಗಳನ್ನು ಕೂಡ ನಾವು ನೂರು ದಿನಗಳೊಳಗೆ ಮಾಡ್ತಾ ಇರ್ತೇವೆ ಇಷ್ಟೆಲ್ಲ ಆದ್ಮೇಲೂ ಕೂಡ ನಾವು ಕೊಟ್ಟಿರುವಂತಹ ಸೆಲ್ಸ್ ಸರಿಯಾಗಿ ಉತ್ಪಾದನೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕಂದ್ರೆ ಅಂದ್ರೆ ದಾನಿಯಿಂದ ಬಂದ ಸೆಲ್ಸ್ ಎಷ್ಟಿದೆ ಹಳೆ ಸೆಲ್ಸ್ ಏನಾದ್ರೂ ಪುನಃ ಬರಲಿಕ್ಕೆ ಶುರುವಾಯ್ತಾ ಅಂತ ನೋಡಬೇಕಾದ್ರೆ ಕೈಮರಿಸಂ ಟೆಸ್ಟ್ ಅಂತ ಮಾಡಿ ಅದನ್ನು ಚೆಕ್ ಮಾಡ್ತಾ ಇರ್ತೇವೆ ಕೈಮರಿಸಮ್ ಟೆಸ್ಟ್ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಎಷ್ಟು ಪ್ರತಿಶತ ಸೆಲ್ಸ್ಗಳು ಕೋಶಗಳು ದಾನಿಯಿಂದ ಬಂದಂಥವು ಹಾಗೆ ಎಷ್ಟು ಪ್ರತಿಶತ ಸೆಲ್ಸ್ ಅಥವಾ ಕೋಶಗಳು ಸೆಲ್ಸ್ ಸೆಲ್ಸ್ಗಳು ಉಳ್ಕೊಂಡಿದ್ದೇವೆ ಅನ್ನೋದನ್ನ ತೋರಿಸ್ತದೆ ತೊಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ನಮಗೆ ದಾನಿಗಳಿಂದ ಬಂದಂತಹ ಸೆಲ್ಸ್ ಕಾಣಲಿಕ್ಕೆ ಹತ್ತು ಅಂತ ಹೇಳಿದ್ರೆ ಒಳ್ಳೇದು ಅಂದ್ರೆ ಆರೋಗ್ಯವಂತ ರಕ್ತ ಕಣಗಳೇ ಈಗ ಉತ್ಪಾದನೆ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ ಹಾಗೆ ಈ ತೊಂದರೆಗಳು ಎಲ್ಲ ಮಗುವಲ್ಲೂ ಕೂಡ ಕಂಡು ಬರ್ತದೆ ಕಾಮನ್ ಇದು ಅಂತ ಹೇಳಿದ್ರೆ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಎಲ್ಲಾ ಮಕ್ಕಳಲ್ಲೂ ಕೂಡ ಈ ತೊಂದರೆಗಳನ್ನು ಕಂಡು ಬರ್ಬೇಕಂತ ಏನಿಲ್ಲ ಈ ಮ್ಯೂಕೋಸೈಟಿಸ್ ಅಥವಾ ಬಾಯಿ ಹುಣ್ಣಾಗುವಂತದ್ದು ವಾಂತಿ ವಾಕರಿಕೆ ಅದು ಮೆಡಿಸಿನ್ ದುಷ್ಪರಿಣಾಮದಿಂದ ಬರುವಂತದ್ದು ಸ್ವಲ್ಪ ಕಾಮನ್ ಆಗಿ ಸಾಮಾನ್ಯವಾಗಿ ಕಾಣುತ್ತೇವೆ ನಾವು ಲಿವರ್ ನ ಊತ ತಲಸಿಮಿಯದಂತ ಕಂಡೀಷನ್ ಮೊದಲೇ ಲಿವರ್ ಅಲ್ಲಿ ಸ್ವಲ್ಪ ಐರನ್ ಶೇಖರಣೆ ಆಗಿರ್ತದೆ ಅಂತವರಲ್ಲಿ ಈ ಸಾಧ್ಯತೆ ಜಾಸ್ತಿ ಇರ್ತದೆ ತುಂಬಾ ಹೆವಿ ಕೀಮೋ ಮುಂಚೆ ಸಿಕ್ಕಿದೆ ಯಾಕಂದ್ರೆ ಈಗ ರಿಲ್ಯಾಬ್ಸ್ಡ್ ಕ್ಯಾನ್ಸರ್ ಅಂತ ಹೇಳಿದೆ ನಾನು ಮರುಕಳಿಸಿದಂತದ್ದು ಅಥವಾ ರಿಫ್ರಾಕ್ಟರಿ ಕ್ಯಾನ್ಸರ್ ಅಂತ ಹೇಳಿದೆ ತುಂಬಾ ಕೀಮೋಥೆರಪಿ ಮುಂಚೆ ಸಿಕ್ಕಿದ್ರೆ ಅವರ ಬೋನ್ ಮರ ವಾಪಸ್ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು ಆ ಸಂದರ್ಭದಲ್ಲಿ ಸೋಂಕಿನ ಸಾಧ್ಯತೆ ಜಾಸ್ತಿ ಇರಬಹುದು ಪ್ರೈಮರಿ ಇಮ್ಯೂನೋ ಡಿಫಿಶಿಯನ್ಸಿ ಡಿಸಾರ್ಡರ್ನ ತಗೊಂಡಿರ್ತೇವೆ ಅಂತವರಲ್ಲಿ ಮೊದಲೇ ಸೋಂಕು ಇದ್ದಿರುವ ಸಾಧ್ಯತೆ ಇರ್ತದೆ ಅವರಲ್ಲಿ ಸೋಂಕು ವಾಪಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಇದಕ್ಕೆ ಎಷ್ಟು ಖರ್ಚಾಗ್ತದೆ ಸಾಮಾನ್ಯವಾಗಿ ಟ್ರಾನ್ಸ್ಪ್ಲಾಂಟ್ ಖರ್ಚನ್ನುವಂಥದ್ದು ಯಾವ ವಿಧದ ಟ್ರಾನ್ಸ್ಪ್ಲಾಂಟ್ ನಾವು ಮಾಡ್ತಿದ್ದೇವೆ ಅದರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ತದೆ ಉದಾಹರಣೆಗೆ ಈಗ ಆಟಲೊಗಸ್ ಬೋನ್ ಮಾಡೋ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ದಾನಿ ಮಗುವೆ ಆಗಿರ್ತದೆ ದಾನಿ ಅಲ್ಲೇ ಮಗುವಾಗಿರ್ತದೆ ಹಾಗಾಗಿ ಅದಕ್ಕೆ ಜಾಸ್ತಿ ಖರ್ಚು ಮಾಡುವ ಅಗತ್ಯ ಬಂದಿರೋದಿಲ್ಲ ಇಲ್ಲ ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದಾಗ ಏನ್ ತೊಂದರೆ ಬರ್ಬೋದು ಅಂತ ಹೇಳಿದ್ರೆ ಎಷ್ಟೇ ಆದ್ರೂ ಕೂಡ ಅದು ಮಗುವಿನ ಸ್ವಂತ ಸೆಲ್ಸ್ ಅಲ್ಲ ಹೊರಗಡೆಯಿಂದ ಯಾವುದೇ ಸೆಲ್ಸ್ ಅಥವಾ ಕಾಂಡಕೋಶವನ್ನು ಕೊಟ್ಟಾಗ ನಮ್ಮ ದೇಹ ಅದನ್ನ ಒಪ್ಕೊಳ್ಳದೇ ಇರಬಹುದು ಅದನ್ನ ರಿಜೆಕ್ಟ್ ಮಾಡಬಹುದು ಅಂದ್ರೆ ಕಸಿ ವೈಫಲ್ಯ ಆಗಬಹುದು ಅಥವಾ ಕೊಟ್ಟ ಸೆಲ್ಸ್ ಏನಿದೆ ಹೋಗಿಬಿಟ್ಟು ಖಾಲಿ ಬೋನ್ಮೆರ ರಕ್ತದಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಬೇರೆ ಕಡೆಯಲ್ಲೂ ಕೂಡ ತನ್ನ ಎಫೆಕ್ಟ್ ಅನ್ನು ತೋರಿಸಬಹುದು ಉದಾಹರಣೆಗೆ ಲಿವರ್ ಅಲ್ಲಿ ಅಥವಾ ಚರ್ಮದಲ್ಲಿ ಅಥವಾ ಕರುಳಿನಲ್ಲಿ ಈ ರೀತಿ ಮಾಡಿದಾಗ ಗ್ರಾಫ್ಟ್ ವರ್ಸಸ್ ಹೋಸ್ ಡಿಸೀಸ್ ಅಂತ ಕೂಡ ಆಗುವ ಸಾಧ್ಯತೆ ಇರ್ತದೆ ಈ ಎರಡನ್ನು ಕೂಡ ತಪ್ಪಿಸಬೇಕಾದ್ರೆ ನಾವು ಎಕ್ಸ್ಟ್ರಾ ಮೆಡಿಸಿನ್ ಅನ್ನು ಕೊಡಬೇಕಾಗಿ ಬರ್ತದೆ ಅದು ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಅಧಿಕವಾಗಿ ಅಂದರೆ ಎಕ್ಸ್ಟ್ರಾವಾಗಿ ನಾವು ಮಾಡಬೇಕಾದಂಥದ್ದು ಹಾಗಾಗಿ ಆಲೋಜೆನಿಕ್ ನಲ್ಲಿ ವೆಚ್ಚ ಸ್ವಲ್ಪ ಜಾಸ್ತಿ ಇರ್ತದೆ ಅದರಲ್ಲೂ ಕೂಡ ಒಡ ಹುಟ್ಟಿದವರು ಅಥವಾ ಫುಲ್ಲಿ ಮ್ಯಾಚ್ಡ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದರೆ ಜಾಸ್ತಿ ವೆಚ್ಚ ಬರುವುದಿಲ್ಲ ಒಂದು ಹತ್ತರಿಂದ ಹನ್ನೆರಡು ಲಕ್ಷಕ್ಕೆ ಬರಬಹುದು ಯಾಕಂದರೆ ಅವ್ರು ತುಂಬ ಸರಿಯಾಗಿ ಮ್ಯಾಚ್ ಆಗಿರ್ತಾರೆ ದೇಹ ಅದನ್ನು ರಿಜೆಕ್ಟ್ ಮಾಡೋದು ಅಥವಾ ಕಸಿ ವೈಫಲ್ಯ ಆಗುವ ಸಾಧ್ಯತೆಯೂ ಕಡಿಮೆ ಹಾಗೆ ಫೈಟಿಂಗ್ ಆಗುವಂತ ಚಾನ್ಸ್ ಕೂಡ ಕಡಿಮೆ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸಿನ ಚಾನ್ಸ್ ಕೂಡ ಕಡಿಮೆ ಇರ್ತದೆ ಒಂದು ವೇಳೆ ಹಾಗಾಗಿಲ್ಲ ಮೂರನೇ ವ್ಯಕ್ತಿ ಪೂರ್ಣ ಮ್ಯಾಚ್ ಆದ್ರೆ ಮೂರನೇ ವ್ಯಕ್ತಿ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನಾನು ಆಗ್ಲೇ ಹೇಳಿದಂತೆ ನಾವು ಆರ್ಗನೈಸೇಷನ್ ನ ಅಪ್ರೋಚ್ ಮಾಡಬೇಕಾಗತ್ತೆ ಅವರ ರಿಜಿಸ್ಟ್ರಿಯನ್ನ ಅಪ್ರೋಚ್ ಮಾಡಬೇಕಾಗತ್ತೆ ಯಾರಾದ್ರೂ ಮ್ಯಾಚ್ ಆಗಿರುವ ದಾನಿಗಳು ಇಲ್ವಾ ನೋಡ್ಲಿಕ್ಕೆ ದಾನಿಗಳಿಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಕೊಡದಿದ್ರು ಕೂಡ ಎಲ್ಲೋ ಇರುವಂಥ ದಾನಿ ಸಮರ್ಥನ ಅಲ್ವ ಅಂತ ನೋಡಲಿಕ್ಕೆ ಅವರ ಚೆಕ್ಅಪ್ ಮಾಡಿಸ್ಲಿಕ್ಕೆ ಅವರಿಗೆ ಅನುಕೂಲ ಇರುವ ಕಡೆಯಲ್ಲಿ ಹೋಗಿ ಅವ್ರ ಸ್ಟೆಮ್ ಸೆಲ್ನ ಡೊನೇಟ್ ಮಾಡಲಿಕ್ಕೆ ಕಲೆಕ್ಷನ್ ಮಾಡಲಿಕ್ಕೆ ಹಾಗೆ ಅದನ್ನು ಕಲೆಕ್ಟ್ ಮಾಡಿದ್ದನ್ನು ಚೆನ್ನಾಗಿ ಸ್ಟೋರೇಜ್ ಮಾಡಿ ನಮ್ಮಲ್ಲಿಗೆ ತಲುಪಿಸ್ಲಿಕ್ಕೆ ಇದ್ರೆಲ್ಲದರ ವೆಚ್ಚವೇ ಎಂಟು ಲಕ್ಷ ಚಿಲ್ಡ್ರನ್ ನಾವು ಅದನ್ನ ಆರ್ಗನೈಸೇಷನ್ ಗೆ ಬರ್ತದೆ ಅದರೊಂದಿಗೆ ಎಕ್ಸ್ಟ್ರಾ ಮೆಡಿಸಿನ್ ವೈಫಲ್ಯ ಹಾಗೂ ಫೈಟಿಂಗ್ ತಪ್ಪಿಸ್ಲಿಕ್ಕೆ ಕೊಡಬೇಕಾಗಿರೋದ್ರಿಂದ ಇದ್ರ ವೆಚ್ಚ ಇಪ್ಪತ್ಮೂರಿಂದ ಇಪ್ಪತ್ತೈದು ಲಕ್ಷದವರೆಗೆ ಬರ್ತದೆ ಈ ದಾನಿ ಕೂಡ ಲಭ್ಯ ಇಲ್ಲ ಅಂತ ಹೇಳಿದಾಗ ನಾವು ಅರ್ಧ ಮ್ಯಾಚ್ ಅಥವಾ ಹ್ಯಾಪ್ಲೋ ಐಡೆಂಟಿಕಲ್ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಹೋಗ್ತೇವೆ ಎಲ್ಲಿ ತಂದೆ ಅಥವಾ ತಾಯಿ ಅರ್ಧ ಮ್ಯಾಚ್ ಆಗಿರ್ತಾರೆ ಮ್ಯಾಚ್ ಆದಾಗಲೇ ವೈಫ್ ರಿಜೆಕ್ಟ್ ಮಾಡುವಂತದ್ದು ಅಥವಾ ಫೈಟಿಂಗ್ ನ ಚಾನ್ಸ್ ಇಷ್ಟಿರ್ಬೇಕಾದ್ರೆ ಅರ್ಧ ಮ್ಯಾಚ್ ಅಲ್ಲಿ ಅದರ ಚಾನ್ಸ್ ಇನ್ನೂ ಜಾಸ್ತಿ ಆಗ್ತದೆ ಹಾಗಾಗಿ ನಾವು ಇನ್ನು ತೀಕ್ಷ್ಣವಾದ ಕೆಲವೊಂದು ಸ್ಟೆಪ್ ಅನ್ನ ತಕ್ಕೊಂಡು ತೀಕ್ಷ್ಣವಾದ ಮೆಡಿಸಿನ್ ಅನ್ನ ಕೊಡಬೇಕಾಗಿ ಬರ್ತದೆ ಅದರ ವೆಚ್ಚ ಇದಕ್ಕೆ ಆಡ್ ಆಗೋದ್ರಿಂದ ಅದರ ಖರ್ಚು ಕೂಡ ಇಪ್ಪತ್ತ ಲಕ್ಷದ ಮೇಲೆ ಬರ್ತದೆ ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಖಂಡಿತ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಎ ಕೃಷ್ಣ ಚೇತ ಮಗಳಿಂದ ಮಾತಾಡ್ತಿದ್ದೇವೆ ಹಾ ಸರ್ ಹೇಳಿ

ಅಸ್ತಿ ಮಜ್ಜೆ ಹಲೋ ಅವ್ರು ಕೇಳ್ತಾ ಇರೋದು ಮಚ್ಚೆ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ಮುಖದಲ್ಲಿ ಇರ್ತದೆ ಹುಟ್ಟು ಮಚ್ಚೆ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ ನಾವ್ ಇವತ್ತು ಮಾತಾಡ್ತಾ ಇರೋದು ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋ ಅನ್ನೋದ್ರ ಬಗ್ಗೆ ಓಕೆ ಡಾಕ್ಟರ್ ಈಗ ನೀವು ಹೇಳಿದ್ರೆ ಅದು ಕಾಸ್ಟ್ ಇಷ್ಟ ಆಗ್ತದೆ ಅಂತ ಹೇಳಿ ಸೊ ಇದಕ್ಕೆ ನಾವು ಸ್ಕೀಮ್ ಏನಾದ್ರು ಉಂಟಾ ಅಂತ ಹೇಳಿ ಏನಾದ್ರು ಫೆಸಿಲಿಟಿ ಸಿಗ್ತದ ಅವ್ರಿಗೆ ಅಂದ್ರೆ ಇಷ್ಟೊಂದು ಜಾಸ್ತಿ ಆದಾಗ ಕಾಸ್ಟ್ ಅಂದ್ರೆ ಅವರಿಗೆ ಬರಿಸ್ಲಿಕ್ಕೆ ಆಗುದಿಲ್ಲ ಆ ಟೈಮ್ ಅಲ್ಲಿ ಖಂಡಿತ ಎಲ್ಲರಿಗೂ ಕೂಡ ಆಗುವಂತ ವೆಚ್ಚ ಅಲ್ಲ ಅದು ಇದಕ್ಕಾಗಿ ಸರ್ಕಾರದಿಂದ ಸ್ವಲ್ಪ ಮಟ್ಟಿನ ಸಹಾಯ ಸಿಗ್ತದೆ ಕೆಲವೊಂದು ರೋಗಕ್ಕೆ ಸೀಮಿತವಾಗಿ ಅದಲ್ಲದೆ ಎನ್ ಜಿ ಓಸ್ ಈ ಸರ್ಕಾರೇತರ ಸಂಘ ಸಂಸ್ಥೆಗಳೇನೆಲ್ಲ ಇದ್ದಾರಲ್ಲ ಮಕ್ಕಳ ಚಿಕಿತ್ಸೆಗೆ ಬಂದಾಗ ಬಹಳಷ್ಟು ಉದಾರತೆಯನ್ನು ಅವ್ರು ತೋರಿಸ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಅವರ ಕಡೆಯಿಂದ ನಮಗೆ ಬಹಳಷ್ಟು ಸಹಾಯ ನಾವೊಂದು ಇಂತಿಷ್ಟು ಎಸ್ಟಿಮೇಟ್ ಅಂತ ಹೇಳಿದ್ರೆ ಬಹಳಷ್ಟು ಸಂಘ ಸಂಸ್ಥೆಗಳು ಮುಂದೆ ಬಂದು ಸಹಾಯ ಮಾಡೋದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಅದಲ್ಲದೆ ಇತ್ತೀಚೆಗೆ ಇರುವಂತಹ ಕ್ರೌಡ್ ಫ್ಲ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಮಗುವಿನ ಒಂದು ಮಗುವಿಗೆ ಈ ರೀತಿಯ ಅಗತ್ಯತೆ ಇದೆ ಮಗುವಿಗೆ ಈ ರೀತಿಯ ತೊಂದರೆ ಇದೆ ಅಂತ ಅಂತಂದಾಗ ಬಹಳಷ್ಟು ದಾನಿಗಳು ಎಲ್ಲೋ ಕುಳಿತುಕೊಂಡು ಕೂಡ ತಮ್ಮ ಸಹಕಾರವನ್ನ ನೀಡ್ತಾ ಇದಾರೆ ಇವೆಲ್ಲದರ ದೆಸೆಯಿಂದಾಗಿ ನಾವು ಮಗುವಿಗೆ ಚಿಕಿತ್ಸೆ ನೀಡಲಿಕ್ಕೆ ಆಗ್ತಾ ಇದೆ ಮತ್ತೆ ನಾನು ಹೇಳಿರುವಂತಹ ಎಲ್ಲಾ ವೆಚ್ಚ ಕೂಡ ಖಾಲಿ ಟ್ರಾನ್ಸ್ಪ್ಲಾಂಟ್ ಮಾತ್ರ ಅಲ್ಲ ಅದರ ನಂತರದ ಮುಂದಿನ ಒಂದು ವರ್ಷದ ಕೂಡ ಏನ್ ಫಾಲೋಅಪ್ ಏನ್ ಬೇಕಾಗ್ತದೆ ಅದೆಲ್ಲವನ್ನು ಸೇರಿ ಹಾಗಾಗಿ ಒಂದೇ ಸರಿಗೆ ಅಷ್ಟು ಮೊತ್ತ ಬೇಕಾಗ್ತದೆ ಅಂತಲ್ಲ ಹೆಚ್ಚಿನ ಮೊತ್ತ ಟ್ರಾನ್ಸ್ಪ್ಲಾಂಟ್ನ ಆ ಒಂದು ತಿಂಗಳ ಅವಧಿಯಲ್ಲಿ ಬೇಕಾಗ್ತದೆ ಹಂತ ಹಂತವಾಗಿ ಗೆ ಬೇಕಾಗುವಂತದ್ದು ಡಾಕ್ಟರ್ ಹೀಗೆ ಈ ಅಸ್ಥಿಮ್ಜೆ ಕಸಿ ಅನ್ನೋದು ಯಶಸ್ವಿ ಆಗುವ ಸಾಧ್ಯತೆ ಎಷ್ಟು ಉಂಟು ಅಂತ ಎಲ್ಲವೂ ಕೂಡ ಯಶಸ್ವಿ ಆಗ್ತದ ಅದನ್ನು ಕೂಡ ಯಾವ ಕಂಡೀಷನ್ ಗೆ ನಾವು ಮಾಡ್ತಾ ಇದ್ದೇವೆ ಯಾವ ಟೈಪ್ ಗೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ತಾಲೀಮಿಯಾದಂತಹ ಕಂಡೀಷನ್ ಅಲ್ಲಿ ಬೇಗ ಮಾಡಿದ್ರೆ ಅಂದ್ರೆ ಏಳು ವರ್ಷದ ಒಳಗೆ ಮಗುವಿಗೆ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದನ್ನು ಕೂಡ ಒಡ ಹುಟ್ಟಿದ ಫುಲ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಡೋನರ್ ಜೊತೆಗೆ ಮಾಡಿದೆ ಅಂತ ಹೇಳಿದ್ರೆ ಯಶಸ್ವಿ ಆಗುವ ಚಾನ್ಸ್ ಎಂಬತ್ತು ಶೇಕಡಕ್ಕೂ ಜಾಸ್ತಿ ಯಾಕಂತ ಹೇಳಿದ್ರೆ ಆ ಮಗುವಿನ ಬೇರೆ ಎಲ್ಲಾ ರೀತಿಯ ಬೆಳವಣಿಗೆ ನಾರ್ಮಲ್ ಆಗಿರ್ತದೆ ಲಿವರ್ ಅಲ್ಲಿ ಕೂಡ ಹೆಚ್ಚಿನ ಕಬ್ಬಿಣಾಂಶ ಏನು ಶೇಖರಣೆ ಆಗಿರೋದಿಲ್ಲ ಕಾಂಪ್ಲಿಕೇಶನ್ ಚಾನ್ಸಸ್ ರಿಜೆಕ್ಷನ್ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ ಅದೇ ಹನ್ನೆರಡು ವರ್ಷದ ನಂತರ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪೂರ್ಣ ಮ್ಯಾಚ್ ಇಲ್ಲ ಅರ್ಧ ಮ್ಯಾಚ್ ಜೊತೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ರಿಸ್ಕ್ ಆಫ್ ರಿಜೆಕ್ಷನ್ ಅಥವಾ ರಿಸ್ಕ್ ಆಫ್ ಫೇಲ್ ಜಾಸ್ತಿ ಆಗ್ತಾ ಹೋಗ್ತದೆ ಇನ್ನು ರೋಗದ ತೀವ್ರತೆಯು ಕೂಡ ಈಗ ಕ್ಯಾನ್ಸರ್ ರಿಲ್ಯಾಕ್ಸ್ಡ್ ರಿಫ್ರಾಕ್ಟರಿ ಕಂಡೀಷನ್ ಲುಕಿಮಿದಲ್ಲಿ ನಾವು ಇದನ್ನ ಟ್ರೀಟ್ಮೆಂಟ್ ಆಗಿ ಮಾಡ್ತೇವೆ ಆದರೂ ಕೂಡ ಒಂದು ಹತ್ತು ಪರ್ಸೆಂಟ್ ಚಾನ್ಸ್ ಪುನಃ ಆ ರೋಗ ಮರುಕಳಿಸುವ ಸಾಧ್ಯತೆ ಇದ್ದೇ ಇರ್ತದೆ ಆಗ ಕೂಡ ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಫೇಲ್ ಆಗಬಹುದು ಈಗ ಮಗುವಿಗೆ ಈ ತೊಂದರೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿ ಯಾವ ಕಾರಣದಿಂದ ಬರ್ತದೆ ಮಕ್ಕಳಲ್ಲಿ ಪಿನೈನ್ ಡಿಸಾರ್ಡರ್ಸ್ ನಾನು ಏನು ಮಾತಾಡಿದೆ ಅದರಲ್ಲಿ ಕೂಡ ವಂಶವಾಹಿಯಾಗಿ ಬರುವಂತದ್ದು ತಲಸಿಮೆ ಆಗಿರಬಹುದು ಹಿಮೋಗ್ಲೋಬಿನಪತಿ ಆಗಿರಬಹುದು ತಂದೆ ತಾಯಿ ಇಬ್ಬರಲ್ಲೂ ಕೂಡ ರೋಗಗ್ರಸ್ತ ಜೀನ್ ಇದ್ದು ಕೂಡ ಆ ರೋಗಗ್ರಸ್ತ ಜೀನ್ ಮಗುವಿಗೆ ಬಂದ್ರೆ ಆ ಕಂಡೀಷನ್ ಬರ್ತದೆ ಇನ್ನು ಪ್ರೈಮರಿ ಇಮ್ಯುನೋ ಡಿಫಿಷಿಯನ್ಸಿ ಡಿಸಾರ್ಡರ್ ಕೂಡ ಹಾಗೆ ಇರ್ತದೆ ಹೆಚ್ಚಾಗಿ ತಂದೆ ತಾಯಿ ಇಬ್ಬರಲ್ಲೂ ರೋಗಗ್ರಸ್ತ ಜೀನ್ ಇರ್ತದೆ ಆದ್ರೆ ಖಾಲಿ ಅರ್ಧದಷ್ಟು ಇರುವುದರಿಂದ ತಂದೆ ತಾಯಿಗೆ ಯಾವುದೇ ತೊಂದರೆ ಕಂಡು ಬಂದಿರುವುದಿಲ್ಲ ಪರ್ಸೆಂಟ್ ಏನು ರೋಗಗ್ರಸ್ತ ಜೀನ್ ಇದೆ ಮಗುಗೆ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ರೋಗಗ್ರಸ್ತ ಜೀನ್ ಆಗುತ್ತೆ ಆಗ ತೊಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಕ್ಯಾನ್ಸರ್ನಂತ ವಿಷಯಕ್ಕೆ ಬಂದ್ರೆ ಅಥವಾ ಎಕ್ವೈರ್ಡ್ ಎಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕನಿಮೆ ಆದಂತ ವಿಷಯಕ್ಕೆ ಬಂದ್ರೆ ಇಂಥದ್ದೇ ಅಂತ ಸ್ಪೆಸಿಫಿಕ್ ಕಾರಣ ಇಲ್ಲ ಅದು ಹುಟ್ಟಿನಿಂದ ಬರುವಂತ ತೊಂದರೆಯೂ ಅಲ್ಲ ಬೆಳಿತಾ ಬೆಳೀತಾ ನಾವು ಅನುಸರಿಸುವ ಪದ್ಧತಿಯಿಂದ ಇರ್ಬೋದು ಅಥವಾ ವಾತಾವರಣದಲ್ಲಿ ಆಗ್ತಿರುವಂತಹ ಚೇಂಜಸ್ ಇರ್ಬೋದು ಇಂಥದ್ದೇ ಕಾರಣ ಅಂತ ಪ್ರಪಂಚದಲ್ಲಿ ಯಾರಿಗೂ ಹೇಳಲಿಕ್ಕೆ ಬಂದಿಲ್ಲ ಖಂಡಿತ ಹೌದು ಅದೇ ರೀತಿ ಕೆ ಎಮ್ ಸಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂತ ಹೇಳಿ ಸಿಯಲ್ಲಿ ನಾವು ಈ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಕ್ಕಳಲ್ಲಿ ಮಾಡಲಿಕ್ಕೆ ನಮ್ಮಲ್ಲಿ ಸುಸಜ್ಜಿತ ತಂಡ ಇದೆ ಅದು ತರಬೇತಿ ಪಡೆದಂತಹ ನುರಿತ ವೈದ್ಯರಿರಬಹುದು ವೈದ್ಯಕೀಯ ಸಹಾಯಕರಿರ್ಬೋದು ನರ್ಸಿಂಗ್ ಹಾಗೆ ಮೂರು ಸುಸಜ್ಜಿತ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಬೆಡ್ ಎಲ್ಲಿ ನಾವು ಹೆಪಾ ಫಿಲ್ಟರ್ ರೂಮ್ಸ್ ಅಂತ ಕರಿತೇವೆ ಅಂದ್ರೆ ಸೋಂಕು ಬರದೇ ಇರುವ ಹಾಗೆ ಗಾಳಿ ಕೂಡ ಫಿಲ್ಟರ್ ಆಗಿ ಬರುವಂತದ್ದು ಅಂತ ಮೂರು ಸುಸಜ್ಜಿತ ಮೂರು ಬೆಡ್ಗಳು ಇದ್ದಾವೆ ಇದರ ಜೊತೆಗೆ ಸಪೋರ್ಟಿವ್ ಸಿಸ್ಟಮ್ ನಮ್ಗೆ ಬೇಕಾಗುವಂತದ್ದು ಫಾರ್ಮಸಿ ಮೆಡಿಕೇಶನ್ ಬೇಕಾಗಲಿಕ್ಕೆ ಫಾರ್ಮಸಿ ರೇಡಿಯೇಷನ್ ಬಿತ್ತು ಅಂತ ಹೇಳಿದ್ರೆ ರೇಡಿಯೇಷನ್ ಆಂಕಾಲಜಿ ಡಿಪಾರ್ಟ್ಮೆಂಟ್ನವರು ಸರ್ಜರಿ ಅಗತ್ಯ ಏನಾದರೂ ಬಿತ್ತು ಅಂತ ಹೇಳಿದರೆ ಮಕ್ಕಳ ಸರ್ಜನ್ ಕ್ಯಾನ್ಸರ್ ಸರ್ಜನ್ ಅವರ ನೋವಿಗೆ ಅಥವಾ ಪೇನ್ ಏನಿದೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಮೆಡಿಸಿನ್ ನಮ್ಮೊತ್ತಿಗಿದ್ದಾರೆ ಇದಲ್ಲದೆ ಇದೆಲ್ಲದೆ ರಕ್ತಹೀನತೆ ರಕ್ತಸ್ರಾವ ಆಗಬೇಕಾದ್ರೆ ರಕ್ತ ಕೊಡ್ಲಿಕ್ಕೆ ಸುಸಜ್ಜಿತವಾದಂತಹ ಬ್ಲಡ್ ಬ್ಯಾಂಕ್ ಟೀಮ್ ನಮ್ಮೊಂದಿಗೆ ಇದೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ ಅವರು ನಮಗೆ ಸ್ಟೆಮ್ ಸೆಲ್ ಕಲೆಕ್ಷನ್ಗೂ ಕೂಡ ಹೆಲ್ಪ್ ಮಾಡ್ತಾರೆ ಅದರ ಜೊತೆಗೆ ಲ್ಯಾಬೊರೇಟರಿ ಫೆಸಿಲಿಟೀಸ್ ನಾವು ಕಲೆಕ್ಟ್ ಮಾಡಿದ ಸೆಲ್ಸ್ ಸರಿಯಾಗಿದೆಯೇ ಇಲ್ವಾ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ನಮಗೆ ಪ್ರತಿನಿತ್ಯ ಮಾಡುವಂತಹ ಸರಣಿ ಬ್ಲಡ್ ಟೆಸ್ಟ್ ಗಳೇನಿದೆ ಅದನ್ನ ಕೊಡಲಿಕ್ಕೆ ಸುಸಜ್ಜಿತವಾದಂತಹ ಲ್ಯಾಬೊರೇಟರಿ ಫೆಸಿಲಿಟಿ ಇದೆ ಹೆಮೆಟಾಲಜಿ ಟೀಮ್ ಇದೆ ಅದರೊಂದಿಗೆ ನಮ್ಮ ಜೊತೆಗೆ ಇಷ್ಟಲ್ಲದೆ ನಮ್ಮ ಟೀಮ್ನಲ್ಲಿಯೇ ನ್ಯೂಟ್ರಿಷನಿಸ್ಟ್ ಆಹಾರ ತಜ್ಞರು ಮಗು ಸರಿಯಾಗಿ ಆ ಸಂದರ್ಭದಲ್ಲಿ ಆಹಾರ ತಗೊಳ್ಲಿಕ್ಕೆ ಆಗದೇ ಇರಬಹುದು ಅದಕ್ಕೆ ಇಂಜೆಕ್ಷನ್ ರೂಪದ ಆಹಾರ ಇರಬಹುದು ಅಥವಾ ನಾಳದ ರೂಪದ ಆಹಾರ ಇರಬಹುದು ಅದನ್ನು ಕೊಡುವಂತ ನ್ಯೂಟ್ರಿಷನಿಸ್ಟ್ ನಮ್ಮ ಇದ್ದಾರೆ ಇದ್ರೊಟ್ಟಿಗೆ ತಂದೆ ತಾಯಿಯರಿಗೆ ಏನಾದ್ರೂ ಸೌಲಭ್ಯ ಬೇಕಾದ್ರೆ ಎಲ್ಲಿ ಹೋಗಿ ಯಾರ ಹತ್ರ ಮಾತಾಡಬೇಕು ಯಾವ ಸ್ಕೀಮಿಗೆ ಹೇಗೆ ಅಪ್ಲೈ ಮಾಡಬೇಕು ಅದನ್ನ ಹೆಲ್ಪ್ ಮಾಡಲಿಕ್ಕೆ ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ನಮ್ಮೊಂದಿಗೆ ಸೊ ನಮ್ಮದು ದೊಡ್ಡ ಕುಟುಂಬ ಎಲ್ಲರೂ ಸೇರಿ ಇದನ್ನ ನಿರ್ವಹಿಸ್ತಾ ಇದ್ದೇವೆ ಈ ಫೆಸಿಲಿಟಿ ಯಾವಾಗಿಂದ ಸ್ಟಾರ್ಟ್ ಆಯ್ತು ಕೆಎಂ ಸಿ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೀಡಿಯಾಟ್ರಿಕ್ ಹೆಮೆಟಾಲಜಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿತು ಎರಡು ಸಾವಿರದ ಇಪ್ಪತ್ತರಿಂದ ನಾವು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಅನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಕೆಎಂ ಸಿ ಮಣಿಪಾಲದಲ್ಲಿ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟ್ರಾನ್ಸ್ಪ್ಲಾಂಟ್ ಮಾಡಿ ಆಗಿದೆ ಈಗಂತೂ ತಿಂಗಳಿಗೆ ಎರಡರಿಂದ ಮೂರು ಬೋನ್ ಮರೋ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡ್ತಾ ಇದ್ದೇವೆ ಓಕೆ ಮೇಡಮ್ ಈ ಟೈಮ್ ಅಲ್ಲಿ ಮಗುವಿ ಅಂದ್ರೆ ಚಿಕ್ಕ ಮಗು ಆಗಿದ್ರೆ ಮಗುವಿಗೂ ಧೈರ್ಯವನ್ನ ಕೊಡಬೇಕಾಗ್ತದೆ ಅವರ ತಂದೆ ತಾಯಿಗೂ ಕೂಡ ಧೈರ್ಯವನ್ನ ಕೊಡಬೇಕಾಗ್ತದೆ ಸೊ ಹೇಗೆ ಅದನ್ನ ನೀವು ಫೇಸ್ ಮಾಡ್ತೀರಾ ಅಂತ ಖಂಡಿತವಾಗಿ ಈ ಒಂದು ಇಡೀ ಪ್ರೊಸೆಸ್ನ ಮೂಲಕ ಅವರು ಬಹಳಷ್ಟು ಮಾನಸಿಕವಾಗಿ ಆರ್ಥಿಕವಾಗಿ ಅಥವಾ ಆರೋಗ್ಯದ ವಿಷಯದಲ್ಲೂ ಕೂಡ ಬಹಳಷ್ಟು ತೊಂದರೆಗಳನ್ನ ಯಾವುದೇ ಕುಟುಂಬದವ್ರು ಅಥವಾ ಫ್ಯಾಮಿಲಿಯವರು ಅನುಭವಿಸಬಹುದು ಹಾಗಾಗಿ ಶುರುವಿಂದನೂ ಕೂಡ ಅವರನ್ನ ನಮ್ಮ ಎಲ್ಲಾ ಸ್ಟೆಪ್ ನಲ್ಲಿ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾವು ಸಾಕ್ತೇವೆ ಅದಲ್ಲದೆ ಸೈಕಾಲಜಿಸ್ಟ್ ಕೂಡ ಅಗತ್ಯ ಬಿದ್ದಾಗ ನಾವು ಇನ್ವಾಲ್ವ್ ಮಾಡ್ತೇವೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಹೇಗೆ ನಡೀತದೆ ಇದು ಯಾವ ರೀತಿಯಲ್ಲಿ ಯಾವಾಗ ಯಾವ ಸ್ಟೆಪ್ ಆಗ್ತದೆ ಒಂದು ಅಂದಾಜು ಟೆಂಟಿಟಿವ್ ಡೇಟ್ ಕೂಡ ಅವರನ್ನು ಕೊಟ್ಕೊಂಡು ಅವರನ್ನು ನಮ್ಮೊಟ್ಟಿಗೆ ಸಾಗಿಸ್ತಾ ಹೋಗ್ತೇವೆ ನಮ್ಮಲ್ಲೆಲ್ಲ ಒಂದು ಗ್ರಹಿಕೆ ಇದೆ ಚಿಕ್ಕ ಮಗು ಆಗ್ಬೋದು ಚಿಕ್ಕ ಮಗು ತೊಂದರೆ ಆಗ್ಬೋದು ಅಂತ ದೇವರು ಆ ಮಕ್ಕಳಿಗೆ ಅಪರಿಮಿತವಾದಂಥ ಶಕ್ತಿಯನ್ನು ಕೊಟ್ಟಿರ್ತಾರೆ ನಾವು ಅಂದ್ಕೊಂಡದಕ್ಕಿಂತ ಚೆನ್ನಾಗಿ ಈ ಮಕ್ಕಳು ತಡ್ಕೊಳ್ತಾರೆ ಅದು ರೆಸಿಪಿಯೆಂಟು ಆಗಿರ್ಬೋದು ಅಥವಾ ದಾನಿಯೂ ಆಗಿರಬಹುದು ಓಕೆ ಡಾಕ್ಟರ್ ಮತ್ತೆ ಚಿಕ್ಕ ಮಗು ಅಂತ ಹೇಳಿದ್ರೆ ಅತಿ ಚಿಕ್ಕ ಮಗುವಿಗೆ ನೀವೇನಾದರೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀರಾ ಅಂತೇಳಿದ್ರೆ ಹುಟ್ಟಿ ಸ್ವಲ್ಪ ಟೈಮ್ ಆದ ಮೇಲೆ ಆಗಿರ್ಬೋದು ಬೇರೆಲ್ಲ ಎಲ್ಲಾ ಕಡೆಯಲ್ಲಿ ಆ ರೀತಿ ಆದಂತ ಬಹಳಷ್ಟು ಉದಾಹರಣೆ ಇದೆ ನಮ್ಮ ಸಂಸ್ಥೆಯಲ್ಲಿ ನಾವು ಈ ಪ್ರೈಮರಿ ಇಮ್ಯುನೋ ಡಿಫಿಶಿಯನ್ಸಿ ಡಿಸಾರ್ಡರ್ ಒಂದು ಪೇಷಂಟ್ ಗೆ ಒಂದು ವರ್ಷಕ್ಕಿಂತ ಚಿಕ್ಕ ಮಗುವಿಗೆ ಮಾಡಿದ್ದೇವೆ ಹಾಗೆ ದಾನಿ ಬಗ್ಗೆ ಬಂದಾಗಲೂ ಕೂಡ ಒಂದು ವರ್ಷದ ಮಗುವನ್ನ ದಾನಿಯಾಗಿ ತೆಗೆದುಕೊಂಡು ಸ್ಟೆಮ್ ಸೆಲ್ ಅನ್ನ ಕಲೆಕ್ಟ್ ಮಾಡಿ ಯಶಸ್ವಿಯಾಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿದ್ದೇವೆ ಓಕೆ ಅವರು ಫಾಲೋಅಪ್ ಎಷ್ಟು ಟೈಮ್ ಮಾಡಬೇಕಾಗ್ತದೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಬೋನ್ಮರ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಕೇವಲ ಕೆಲವು ದಿನದ ಅಥವಾ ಒಂದು ವಾರದ ಇದಲ್ಲ ಒಂದು ಎರಡರಿಂದ ಮೂರು ವಾರದಲ್ಲಿ ಹೊಸ ಸೆಲ್ಸ್ ಬರ್ಲಿಕ್ಕೆ ಶುರು ಆದ್ರೂ ಕೂಡ ಆ ಸೆಲ್ಸ್ಗಳು ಮಗುವಿನಂತಿರ್ತವೆ ಅವುಗಳು ಕಂಪ್ಲೀಟ್ ಆಗಿ ಮೆಚ್ಯೂರ್ ಆಗಿರೋದಿಲ್ಲ ಹಾಗೆಯೇ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ರಿಕವರಿ ಕೂಡ ಸಂಪೂರ್ಣವಾಗಿ ಆಗಿರೋದಿಲ್ಲ ಸೊ ಮೊದಲ ಮೂರು ತಿಂಗಳಲ್ಲಿ ಪ್ರತಿ ಡಿಸ್ಚಾರ್ಜ್ ಆದ ನಂತರ ಕೂಡ ಪ್ರತಿ ವಾರಕ್ಕೊಮ್ಮೆ ನಾವು ಕರೆದು ಅವರನ್ನ ಕ್ಲಿನಿಕಲಿ ಕೂಡ ನೋಡಿ ಹಾಗೆ ಬ್ಲಡ್ ಟೆಸ್ಟ್ ಮಾಡಿ ಮೆಡಿಸಿನ್ ಅನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೇವೆ ಆ ಮೂರು ತಿಂಗಳ ತನಕ ಅಂತ ಮೇಜರ್ ತೊಂದರೆ ಏನು ಬರಲಿಲ್ಲ ಯಾವುದೇ ಫೈಟಿಂಗ್ ಕ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂತ ಏನು ಕರಿತೇವೆ ಆ ಲಕ್ಷಣಗಳೇನು ಕಂಡು ಬಂದಿಲ್ಲ ಕೈರ್ಮರಿಸಮ್ ಚೆನ್ನಾಗಿ ಎಚೀವ್ ಆಗಿದೆ ನಮಗೆ ಬೇಕಾದಷ್ಟು ಪ್ರತಿಶತ ದಾನಿಗಳ ಸೆಲ್ಸ್ ಮಗುವಿನ ದೇಹದಲ್ಲಿ ಎಚೀವ್ ಆಗಿದೆ ಅಂತ ಹೇಳಿದ್ರೆ ಆಮೇಲೆ ಎರಡು ವಾರಕ್ಕೊಮ್ಮೆ ಇನ್ನೊಂದು ಮೂರು ತಿಂಗಳ ಕಾಲ ಕರಿತೇವೆ ಅದಾದ ನಂತರ ತಿಂಗಳಿಗೊಮ್ಮೆ ವರ್ಷದವರೆಗೆ ಕರಿತೇವೆ ಒಂದು ವರ್ಷ ಆಗುವಷ್ಟರಲ್ಲಿ ನಾವು ಹೆಚ್ಚಿನ ಮೆಡಿಸಿನ್ ಅನ್ನ ಕಡಿಮೆ ಕಡಿಮೆ ಮಾಡಿ ಸ್ಟಾಪ್ ಮಾಡುವ ಹಂತಕ್ಕೆ ಬಂದಿರ್ತೇವೆ ಹಾಗೆ ಇಮ್ಯೂನ್ ರಿಕವರಿ ಏನಿದೆಲ್ಲ ಅದು ಕೂಡ ಸಂಪೂರ್ಣ ಆಗುವ ಸಾಧ್ಯತೆ ಇರ್ತದೆ ಒಂದು ವರ್ಷದ ನಂತರ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಅನ್ನು ಕೂಡ ಶುರು ಮಾಡ್ತೇವೆ ಅವ್ರು ಚಿಕ್ಕವರಿದ್ದಾಗ ಇಂಜೆಕ್ಷನ್ ಚುಚ್ಚುಮದ್ದು ಮದ್ದು ಎಲ್ಲ ಹಾಕಿರ್ಬೋದು ಎಲ್ಲಾ ಸಿಸ್ಟಮ್ ಅನ್ನ ನಾವು ಚೇಂಜ್ ಮಾಡಿದಾಗ ಆಗಿದೆ ಹಾಗಾಗಿ ಅದರ ನೆನಪಿನ ಶಕ್ತಿ ಆ ಮುಂಚಿನ ಚುಚ್ಚುಮದ್ದಿನ ನೆನಪಿನ ಶಕ್ತಿ ದೇಹದಲ್ಲಿ ಇಲ್ದೇ ಇರಬಹುದು ಹಾಗಾಗಿ ಮತ್ತೊಮ್ಮೆ ವ್ಯಾಕ್ಸಿನೇಷನ್ ಅಥವಾ ಚುಚ್ಚುಮದ್ದೆ ಮಾಡುವ ಅಗತ್ಯ ಬರ್ತದೆ ಅದು ಒಂದು ವರ್ಷದಿಂದ ಶುರು ಮಾಡ್ತೇವೆ ಒಂದು ವರ್ಷದ ನಂತರ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆರು ತಿಂಗಳಿಗೊಮ್ಮೆ ಬಂದು ತೋರ್ಸಿ ಹೋಗ್ಲಿಕ್ಕೆ ಹೇಳ್ತೇವೆ ಎರಡನೇ ವರ್ಷ ತುಂಬಿದಾಗ ಲೈವ್ ವ್ಯಾಕ್ಸಿನ್ ಅನ್ನು ಕೂಡ ಕೊಡ್ತೇವೆ ಅದಾದ ನಂತರ ಕಂಪ್ಲೀಟ್ ಪ್ರೊಸೆಸ್ ಮುಕ್ತಾಯಗೊಳ್ತದೆ ಏನಾದ್ರೂ ತೊಂದರೆ ಇದ್ರೆ ಮಾತ್ರ ಅವ್ರು ನಮ್ಮೊಂದಿಗೆ ಬಂದ್ರೆ ಸಾಕಾಗ್ತದೆ ದಾನಿಗಳಿಗೂ ಕೂಡ ಅಪ್ ಬೇಕಾಗ್ತದೆ ಇಲ್ಲ ದಾನಿಗಳಿಗೆ ಒಂದು ಸರಿ ಡಿಸ್ಚಾರ್ಜ್ ಮಾಡಿದ ನಂತರ ನಮ್ಮ ಕಡೆಯಿಂದ ಯಾವುದೇ ಫಾಲೋಅಪ್ ಇನ ಅಗತ್ಯ ಇರುವುದಿಲ್ಲ ಯಾಕಂದ್ರೆ ಅವ್ರಿಗೆ ತೊಂದರೆ ಆಗಿರೋದಿಲ್ಲ ಅವ್ರಿಗೇನು ನಾವು ದೊಡ್ಡ ಪ್ರೊಸೀಜರ್ ಅಂತ ಮಾಡಿರೋದು ಏನೂ ಇಲ್ಲ ಒಂದೊಮ್ಮೆ ಅವ್ರಿಗೆ ಏನಾದ್ರೂ ಅನುಮಾನಗಳಿತ್ತಂತ ಹೇಳಿದ್ರೆ ಅವ್ರು ಬಂದು ನಮ್ಮನ್ನ ಸಂಪರ್ಕಿಸಬಹುದು ಇಲ್ಲಾಂದ್ರೆ ನಮ್ಮ ಕಡೆಯಿಂದ ಯಾವ ಫಾಲೋ ಫಾಲೋಅಪ್ನ ಅಗತ್ಯತೆ ಕೂಡ ಇರೋದಿಲ್ಲ ಕೊನೆಯದಾಗಿ ಏನ್ ಮೆಸೇಜ್ ಹೇಳಿಕ್ಕೆ ಇಷ್ಟಪಡ್ತೀರಿ ಅಸ್ಥಿಮಜ್ಜಿ ಕಸಿಯ ಬಗ್ಗೆ ಅಸ್ಥಿಮಜ್ಜಿ ಕಸಿ ಬಗ್ಗೆ ಹೇಳೋದಾದ್ರೆ ಕೆಲವು ದಶಕಗಳ ಹಿಂದೆ ಭಾರತದಲ್ಲಿ ಅದೊಂದು ಕನಸಾಗಿತ್ತು ಬಹಳಷ್ಟು ರೋಗ ಅಂದ್ರೆ ತಲಸೀಮೆ ಆಗಿರ್ಬೋದು ಪ್ರೈಮರಿ ಇಮ್ಯೂನೋ ಡೆಫಿಷಿಯನ್ಸಿ ಆಗಿರ್ಬೋದು ಒಂದು ಕುಟುಂಬಕ್ಕೆ ತುಂಬಾ ವ್ಯಥ ಕೊಡುವಂತ ರೋಗವಾಗಿ ಉಳಿತಾ ಇತ್ತು ತಿಂಗಳು ತಿಂಗಳು ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ರಕ್ತ ಹಾಕಿಸುವಂತದ್ದು ಸುಲಭದ ಮಾತಲ್ಲ ಅದ್ರ ಜೊತೆಗೆ ಸಪೋರ್ಟಿವ್ ಮೆಡಿಸಿನ್ಸ್ ಕೊಡುವಂತದ್ದು ಅದ್ರ ಸೈಡ್ ಎಫೆಕ್ಟ್ ಆಗದ ಹಾಗೆ ನೋಡ್ಕೊಳ್ಳುವಂತದ್ದು ಕ್ವಾಲಿಟಿ ಆಫ್ ಲೈಫ್ ಏನಿತ್ತು ಅದೊಂದು ಅಷ್ಟು ಉತ್ತಮ ಆಗಿರಲಿಲ್ಲ ಆದರೆ ಕಳೆದ ಎರಡು ದಶಕದಲ್ಲಿ ಭಾರತದಲ್ಲಿಯೂ ಕೂಡ ಈ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಅನ್ನೋ ಫೆಸಿಲಿಟಿ ಸಿಕ್ಕಿ ಅದೆಷ್ಟೋ ಮಕ್ಕಳ ನಲಿವಿಗೆ ಕುಟುಂಬದ ನಲಿವಿಗೆ ಕಾರಣ ಆಗಿದೆ ಅವರು ಕೂಡ ಇಂದು ಎಲ್ಲ ಇತರ ಮಕ್ಕಳಂತೆ ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವರು ಕೂಡ ಮುಂದೆ ಬೆಳೆದು ಕೆಲಸಕ್ಕೆ ಹೋಗಿ ತಮ್ಮ ಬದುಕನ್ನು ತಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಹೀಗಾಗಿ ಹಲವೊಂದು ಕುಟುಂಬದ ಮಕ್ಕಳ ಮುಖದಲ್ಲಿ ನಗು ತರಲಿಕ್ಕೆ ಸಾಧ್ಯ ಆಗಿದೆ ಈ ಫೆಸಿಲಿಟಿ ಎನ್ನುವಂಥದ್ದು ನಮ್ಮ ಹತ್ತಿರದ ಕೆ ಎಂ ಸಿ ಮಣಿಪಾಲದಲ್ಲಿ ಕೂಡ ಈಗ ಲಭ್ಯ ಇರೋದರಿಂದ ಈ ಹತ್ತಿರದ ಇದರ ಬಗೆಗಿನ ಹೆಚ್ಚಿನ ಮಾಹಿತಿ ಹಾಗೂ ಇದರ ಅವೇರ್ನೆಸ್ ಜಾಗೃತಿ ಇನ್ನೂ ಹೆಚ್ಚು ಜನರಿಗೆ ತಲುಪಿ ಅದರ ಸಹಾಯ ಹೆಚ್ಚಿನ ಮಕ್ಕಳಿಗೆ ಸಿಕ್ಕಲಿ ಇನ್ನೂ ಹೆಚ್ಚಿನ ಮಕ್ಕಳು ಆರೋಗ್ಯವಂತರಾಗ್ಲಿ ಅನ್ನೋದೇ ನಮ್ಮ ಆಶಯ ಎಸ್ ಡಾಕ್ಟರ್ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಲ್ಲಿ ಬರುವ ಮಕ್ಕಳಲ್ಲಿ ಅಸ್ಥಿ ಮಜೆ ಕಸಿ ಇದ್ರ ಬಗ್ಗೆ ಮಾತಾಡಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಯಚಿವ್